ತತ್ತಂತ ಮುಗಿದ ಕೂಡಲೇ ವಾಲ್ಮೀಕಿಗಳಿಗೆ ತಾಕಿನ್ನು ಅಂತ ಅನಿಸಿದ್ರಿಂದಲೇ ಕೇಳಿದ್ರಂತೆ, ಇಷ್ಟಾಯ್ತು ಶ್ಲೋಕ ಭರದ್ವಾಜ ಅಂದ್ರು. 24,000 ಆಗಿದೆ ಆಯ್ತು ರಾಮಾಯಣ ಅಂತ. ಇದು ಬುದ್ಧಿಪೂರ್ವಕವಾದ ರಚನೆಯೋ ಅಥವಾ ಇದು ಬುದ್ಧಿಪೂರ್ವ ಅಲ್ಲವೋ, ಮುತ್ತಿರೋ ಚಿಪ್ಪಿಗೆ ಬೆಲೆ ಜಾಸ್ತಿ. ಆದ್ರೆ ಏನ್ ಮಾಡೋಣ, ಸ್ವಾತಿ ನಕ್ಷತ್ರದಲ್ಲಿ ಬಿದ್ರೆ ಮಾತ್ರ ಚಿಪ್ಪಿನಲ್ಲಿ ಮುತ್ತುಟು. ಹಾಗೆ ವಾಲ್ಮೀಕಿ ಅದೊಂದು ಸ್ವಾತಿ ನಕ್ಷತ್ರದಲ್ಲಿ ಹನಿ ಬಿದ್ದು ಚಿಪ್ಪು ಒಳಗೆ ಮುತ್ತು ಹುಟ್ಟಿದಂತೆ ಈತ ಹುಟ್ಟಿದ್ದ ಅಂತ ಅರ್ಥ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾರತೀಯರಿಗೆ ಎರಡು ಕಣ್ಣುಗಳು, ಒಂದು ರಾಮಾಯಣ ಇನ್ನೊಂದು ಮಹಾಭಾರತ ಅಂತ. ರಾಮಾಯಣ ಬಲಗಣ್ಣಾದ್ರೆ ಮಹಾಭಾರತ ಎಡಗಣ್ಣು. ಒಂದು ಕಣ್ಣು ಕಣ್ಣಲ್ಲ ಅಂತ ಹಿರಿಯರು ಹೇಳ್ತಾರೆ. ಏಕನೇತ್ರೋ ಹ್ಯನೇತ್ರಕಃ ಅಂತ, ಒಂದೇ ಕಣ್ಣಿದ್ರೆ ಕಣ್ಣಿದ್ರೂ ಇಲ್ಲದಂತೆ ಅಂತ. ಎರಡೂ ಕಣ್ಣುಗಳು ಬೇಕೇ ಬೇಕು. ಆ ದೃಷ್ಟಿಯಲ್ಲಿ ರಾಮಾಯಣ ಒಂದು ಕಣ್ಣಾದ್ರೆ ಮಹಾಭಾರತವನ್ನ ಇನ್ನೊಂದು ಕಣ್ಣು ಅಂತ ತಿಳಿಬೇಕು. ರಾಮಾಯಣವನ್ನ ರಚನೆ ಮಾಡಿಕೊಟ್ಟವರು ಮಹರ್ಷಿ ವಾಲ್ಮೀಕಿ ಋಷಿಗಳು. ಅವರ ಬಗ್ಗೆ ಬೇರೆ ಬೇರೆ ರೀತಿಯಾದ ಕಥೆಗಳು ಪ್ರಚಲಿತವಾಗಿದೆ. ನಿಷ್ಕರ್ಷ ಮಾಡಿ ಇದೇ ನಿಜವಾಗ್ಲೂ ಇದೇ ಕಥೆ ಸರಿಯಾದ ಕಥೆ ಅಂತ ಅಷ್ಟು ಸುಲಭವಾಗಿ ನಾವು ನಿರ್ಧಾರ ಮಾಡಿಕೊಳ್ಳಿಕ್ ಆಗಿಲ್ಲ. ಒಂದು ಹಂತದಲ್ಲಿ ಹೀಗಿರಬಹುದು ಅಂತ ನಾವು ಅದನ್ನು ಊಹಿಸ್ಲಿಕ್ಕೆ ಬರ್ತದೆ. ಮಹರ್ಷಿ ವಾಲ್ಮೀಕಿಗಳು ಪ್ರಚೇತಸರ ಮಕ್ಕಳು ಅಂತ ನಾವು ಕೇಳ್ತೇವೆ. ಪ್ರಚೇತಸರು ಬಹಳ ದೊಡ್ಡ ತಪಸ್ವಿಗಳು. ಆ ತಪಸ್ವಿ ಪ್ರಚೇತಸರಿಗೆ 10 ಜನ ಮಕ್ಕಳಿದ್ರಂತೆ. ಅದರಲ್ಲಿ 10ನೇ ಮಗನಾಗಿ ಈತ ಹುಟ್ಟಿದ ಅಂತ ಕಥೆ. ಈತನ ಬಗ್ಗೆ ಕೆಲವರು ರತ್ನಾಕರ ಅಂತ ಹೆಸರಿತ್ತು ಅಂತ ಹೇಳ್ತಾರೆ, ಇನ್ನು ಕೆಲವರು ಋತ ಅಂತ ಹೆಸರಿತ್ತು ಅಂತ. ಋತ ಹೀಗೆ ಹೆಸರುಗಳಲ್ಲಿ ವ್ಯತ್ಯಾಸ ಇದೆ. ವಯಸ್ಸು ಬಹಳ ಚಿಕ್ಕದಿದ್ದಾಗಲೇ ತಾಯಿ ಆ ಕಾಲದಲ್ಲೆಲ್ಲ ಋಷಿಮುನಿಗಳ ಆಶ್ರಮದೊಳಗೆ ಮಕ್ಕಳನ್ನ ಹಾಗೆ ಬೆಳೆಸ್ತಾ ಇದ್ರು. ಈಗ ತುಂಬಾ ಸೆಕ್ಯೂರ್ ಆಗಿ ಬೆಳೆಸ್ಬೇಕು ಅಂತ ಇವತ್ತಿನ ವ್ಯವಸ್ಥೆ. ವಾಸ್ತವಿಕವಾಗಿ ಮಕ್ಕಳಿಗೆ ಸೂರ್ಯನ ಕಿರಣ ಬೀಳಬೇಕು, ಯಾಕೆಂದ್ರೆ ತಾಯಿ ಗರ್ಭದಲ್ಲಿ ಹುಟ್ಟಿ ಬಂದ ಮಗುವಿಗೆ ಸೂರ್ಯನ ಕಿರಣ ಬಿದ್ದಾಗ್ಲೇನೆ ಹೊಟ್ಟೆಯಲ್ಲಿರುವ ರೋಗಗಳೆಲ್ಲ ಹೋಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಸೂರ್ಯನ ಕಿರಣ ಬೀಳ್ಬೇಕು, ಗಾಳಿ ತಾಕ್ಬೇಕು. ಬಹಳ ಪುಟ್ಟ ಮಗು, ಕೆಂಪಗಿತ್ತಂತೆ. ಹಾಗಾಗಿ ಅಲ್ಲಲ್ಲಲ್ಲಿ ಬಿಟ್ಕೊಂಡು ಓಡಾಡ್ಕೊಂಡು ಇರ್ತಿತ್ತು. ಇದ್ದಕ್ಕಿದ್ದ ಹಾಗೆ ಒಂದು ಹದ್ದು ಆಕಾಶದಲ್ಲಿ ಬಹಳ ಹಸಿದಿದೆ ಹದ್ದು, ನನಗೆಲ್ಲಾದ್ರೂ ಆಹಾರ ಸಿಗ್ತದಾ ಅಂತ ನೋಡ್ತಾ ಬಂತಂತೆ. ಕೆಳಗಡೆಯಲ್ಲಿ ಈ ಮಗು ಕಾಣಿಸ್ತು. ತನ್ನ ಚೊಂಚಿನಿಂದ ಈ ಮಗುವನ್ನ ಹಿಡಿದು ಆಕಾಶಕ್ಕೆ ಹಾರಿ ಎತ್ತಕೊಂಡು ಹೋಗ್ಬಿಡ್ತು. ದೈವವಶ ಆತು. ಆಕಾಶದಲ್ಲಿ ಹಾರು ಹೋಗ್ತಾ ಇರುವಾಗ ಆ ಹದ್ದಿಗೆ ಏನನ್ನಿಸ್ತೋ ಏನೋ, ತಾನು ಆಹಾರ ಮಾಡ್ಕೊಳ್ಲಿಕ್ಕೆ ಹೊರಟಂತ ಮಗು ಜಾರಿ ಬಿಡ್ತು. ಜಾರಿದ ಕೂಡ್ಲೇನೆ ಅದು ಬಿದ್ದದ್ದೆಲ್ಲಿ ಅಂದ್ರೆ, ಕಾಡಿನಲ್ಲಿ ಬೇಟೆ ಮೊದಲಾದವುಗಳನ್ನ ಆಡ್ಕೊಂಡು ಈ ಬದುಕು ಕಟ್ಕೊಂಡು ಒಂದು ಜನಾಂಗದ ಮಧ್ಯದಲ್ಲಿ ಅದು ಬಿತ್ತು. ಆ ಮಗು ಅಲ್ಲಿ ಬಿದ್ದದ್ದನ್ನ ಆ ಜನರು ನೋಡಿ, ಇದೇನಿದು ಮಗು ಬಿತ್ತಲ್ಲ ಅಂತ. ಅವರಾದ್ರೂ ಹೇಗೆ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ, ಅದು ಎಲ್ಲಿದು ಅಂತ ಹದ್ದು ತಂದು ಹಾಕಿದೆ. ಎಂಥೆಂಥ ಘಟನೆಗಳು ನಡೆದಿದ್ದಾವೆ ಕೇಳಿದ್ರೆ ರೋಮಾಂಚನ ಆಗ್ತದೆ. ಇದೇನು ಆಶ್ಚರ್ಯ ಅಂತ ಭಾವಿಸೋದು ಬೇಡ. ಇಂಥ ಅನೇಕ ಘಟನೆಗಳನ್ನ ನಾವು ಪುರಾಣಗಳಲ್ಲಿ ಕೇಳ್ತೇವೆ. ಅಲ್ಲ, ಇದಕ್ಕೊಂದು ಶಿಲಾಶಾಸನ ಕೊಡಿ ಅಂದ್ರೆ ಕೊಡ್ಲಿಕ್ಕಾಗಲ್ಲ ಅಷ್ಟೆ. ಪ್ರತಿಯೊಂದಕ್ಕೂ ಶಿಲಾಶಾಸನ ಹುಡುಕಿ ಕೊಡಬೇಕು ಅಂತನ್ನೋದು ಅದು ಆಗ್ರಹ ಆಗ್ತದೆ. ಆದ್ರೆ ಹೀಗೊಂದು ಕಥೆ ನಡೆದದ್ದನ್ನು ಉಲ್ಲೇಖಿಸ್ತಾರೆ ಹಿರಿಯರು. ಆ ಗುಂಪಿನವರು ಆ ಮಗುವನ್ನ ಬೆಳೆಸಿದ್ರು, ಚೆನ್ನಾಗೆ ಬೆಳೆಸಿದ್ರು. ಆದ್ರೆ ವಿಧಿ ವಿಪರ್ಯಾಸ, ಬೆಳೆದಂಥ ಆ ಮಗುವಿಗೆ ಬರ್ತಾ ಬರ್ತಾ ವಯಸ್ಸಾಗ್ತಾ ಅಂದ್ರೆ ಒಂದು ಯೌವನಕ್ಕೆ ಬರ್ತಾ ಒಂದು ಮದುವೆ ಆಯ್ತು. ಆಹಾರಕ್ಕೆ ಏನು ಅಂತ, ಸರಿಯಾದ ದುಡಿಮೆ ಇಲ್ಲ. ದುಡಿಮೆ ಇಲ್ಲದೆ ಇದ್ರೆ ಹಣ ಇಲ್ಲ, ಬದುಕು ಕಟ್ಕೊಳ್ಬೇಕು. ಹೇಗ್ ಕಟ್ಕೊಳ್ಬೇಕು? ಮನುಷ್ಯನಿಗೆ ಬರುವ ಸಹಜವಾದ ಪ್ರಶ್ನೆ ಒಂದು ವಯಸ್ಸಿಗಿದ್ದೇನೆ, ನಾನು ಯಾವ ರೂಟ್ ಅನ್ನು ಅವಲಂಬಿಸ್ಲಿ, ನಾನು ಹೀಗ್ ಹೋಗ್ಲೋ ಹಾಗ ಹೋಗ್ಲೋ. ಇವತ್ತಂತೂ ಸುಮಾರು ಜನರಿಗೆ ಈ ಸಮಸ್ಯೆ ಕಾಡ್ತಾನೆ ಇದೆ. ನಾನು ಡಾಕ್ಟರ್ ಆಗ್ಲೋ, ಇಂಜಿನಿಯರ್ ಆಗ್ಲೋ, ಅಥವಾ ಲಾಯರ್ ಆಗ್ಲೋ, ಈಗೆಲ್ಲ ಇನ್ನೊಂದು ಸ್ವಲ್ಪ ಹೊಸದಾಗಿ ಈಗ ನಾನು ಯೂಟ್ಯೂಬರ್ ಆಗ್ಲೋ, ಈಗ ಶುರು ಆಗಿದೆ, ಈಗ ವರ್ಷನ್ ಚೇಂಜ್ ಆಗ್ತದೆ. ಅಂತೂ ಯಾವ್ದಾದ್ರೂ ಒಂದು ಮಾಡಿ ಕಟ್ಕೊಳ್ಬೇಕಲ್ಲ ಬದುಕನ್ನ. ಇವನಿಗೆ ಯಾವ ದಾರಿಯೂ ಸರಿಯಾದದ್ದು ಸಿಗಲಿಲ್ಲ. ಅದು ಕಾಡಿನಲ್ಲಿ ಇದ್ದದ್ರಿಂದ ಅವನಿಗೆ ಮನಸ್ಸಿನಲ್ಲಿ ಬಂದದ್ದು, ಒಟ್ಟು ನನ್ನ ಹೊಟ್ಟೆ ಪಾಡು, ನನ್ನ ಹೆಂಡತಿ, ನನ್ನ ಮಕ್ಕಳು ಬದುಕಲಿಕ್ಕೆ ಒಂದು ಯಾವ್ದಾದ್ರೂ ದಾರಿ ಅವಲಂಬಿಸ್ಬೇಕು. ಅದಕ್ಕೆ ಆತ ಅವಲಂಬಿಸಿದ ದಾರಿ ಯಾವುದು? ದರೋಡೆ. ದರೋಡೆಯನ್ನು ಅವಲಂಬಿಸಿದ ಅಂತಾರೆ. ದರೋಡೆ ಮಾಡುದು ಯಾರೇ ಬರ್ಲಿ, ಕಾಡಿನಲ್ಲಿ ಅಥವಾ ದಾರಿಯಲ್ಲಿ, ಒಂದು ದಾರಿಯಲ್ಲಿ ಹೋಗಿ ನಿಂತುಕೊಳ್ಳೋದು, ಅವ್ರ ತಲೆ ಒಡೆಯೋದು, ಅವ್ರ ಕಡೆ ಇದ್ದದ್ದನ್ನು ದೋಚೋದು, ಅದನ್ನು ತಂದು ತನ್ನ ಜೀವನ ನಡೆಸೋದು, ಇದು ಈತ ಮಾಡ್ತಾ ಇದ್ದ. ಹೀಗ್ ಮಾಡಿ ತನ್ನ ಹೊಟ್ಟೆ ಪಾಡು, ತನ್ನ ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ದ.
ಕುಟುಂಬ ನಿರ್ವಹಣೆ ಮಾಡಬೇಕು ಅನ್ನೋ ಜವಾಬ್ದಾರಿ ಇದೆ. ವಿಚಿತ್ರ ಅಂದ್ರೆ ಇನ್ನೊಬ್ಬರ ತಲೆ ಒಡಿಬಾರದು ಅನ್ನೋ ಮನಸ್ಥಿತಿ ಇಲ್ಲ. ಹೀಗೊಂದು ಕತೆ ಹೇಳ್ತದೆ. ಈ ಕಥೆ ನೋಡುವಾಗ ನಮಗೇನ್ ಅನಿಸ್ತದೆ ಅಂದ್ರೆ ಏನೇ ಆಗ್ಲಿ ದರೋಡೆ ಮಾಡಬಾರ್ದಾಗಿತ್ತು ಅಂತ. ಆದ್ರೆ ಅವನಿಗೆ ಅದು ಬಿಟ್ಟು ಬೇರೆ ಬರಲ್ಲಲ್ಲ, ಏನ್ ಮಾಡೋಣ ಹೇಳಿ. ಅವನ್ ಜೀವನ ನಿರ್ವಹಣೆ ಮಾಡ್ಬೇಕಿದೆ, ಹಾಗಾಗಿ ತಲೆ ಒಡಿತಾನೆ, ಮನೆಗೆ ತರ್ತಾನೆ ಹಾಕ್ತಾನೆ. ಇದು ಅವನ್ ನಡೆಸ್ತಾ ಇದ್ದದ್ದು ಅಂತ ನಾವು ಕೇಳ್ತೇವೆ. ಹೀಗೆ ನಡೆಸ್ತಾ ಒಮ್ಮೆ ನಾರದ ಮಹರ್ಷಿಗಳು ಬಂದ್ರಂತ. ಇದ್ದಕ್ಕಿದ್ದ ಹಾಗೆ ನಾರದ ಮಹರ್ಷಿಗಳನ್ನು ನೋಡ್ದ. ಅವ್ರ ಕಡೆಯಲ್ಲಿ ವೀಣೆ, ಮಹತಿ ವೀಣೆ, ಇವನಿಗೆ ತಂದೇನ್ ಕಾಯಕ ತಾನ್ ಮಾಡ್ಬೇಕು ಅಂತ. ಅವರನ್ನು ತಲೆ ಒಡೆಯೋದು, ಅವ್ರ ಕಡೆಯಲ್ಲಿ ವೀಣೆ ಕಸಗೊಳ್ಳೋದು, ವೀಣೆ ಒಳಗೆ ಏನಿದೆನೋ ಏನೋ ಬಂಗಾರ ಗಿಂಗಾರ ಇಟ್ಟಿದಾನೋ ಏನೋ ಇರಿಸಿ ಅಂತ ಆತನಿಗೆ. ಹೇಳಲಿಕ್ಕೆ ಬರಲ್ಲ, ವೀಣೆ ಒಳಗೆ ಏನಾದ್ರೂ ಇಟ್ಟಿರ್ಬೋದಲ್ಲ ಅಂತ. ಹಾಗಾಗಿ ಅವ್ರ ತಲೆ ಒಡಿಬೇಕು, ಅವರನ್ನು ಬಡಿಬೇಕು, ವೀಣೆ ಕಸಗೊಳ್ಳಬೇಕು, ಅದನ್ನು ಒಡಿಬೇಕು, ಒಳಗೇನಿದೆ ನೋಡ್ಬೇಕು ಅಂತ ಅವರ ಹತ್ರ ಬಂದು ಏ ವೀಣೆ ಕೊಡು ಅಂತ ಶುರು ಮಾಡಿದ. ಕೈಯಲ್ಲಿ ಏನ್ ಇಟ್ಟುಕೊಂಡಿದ್ದೆ ಅದು ಕೊಡು. ನಾರದರು ಬಾಯಿ ತುಂಬಾ ನಾರಾಯಣನ ನಾಮಸ್ಮರಣೆ ಮಾಡ್ತಾ ಬಂದವರು. ಇಂಥವರನ್ನು ಎಷ್ಟು ಜನರು ನೋಡಿಲ್ಲ ಹೇಳ್ರಿ. ನಾರದ ಲೋಕದೊಳಗೆ ಎಂತೆಂಥ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಇವತ್ತಿನ ಕಾಲದಲ್ಲಿ ಹೇಳೋದಾದ್ರೆ ಅವರೆಲ್ಲ ಆಗೆಲ್ಲ ಮಾಫಿಯಾ ಡಾನ್ ಅಂತ ಅರ್ಥ. ಸ್ವಲ್ಪ ಭಾಷೆ ಚೇಂಜ್ ಆಗ್ತದೆ ಇವತ್ತು ಪುರಾಣಗಳನ್ನ ಪ್ರವಚನಗಳನ್ನು ಕೊಡುವಾಗ. ಮೋಸ್ಟ್ ವಾಂಟೆಡ್ ಅಂತ ಹೇಳ್ತಿರ್ತಾರಲ್ಲ, ಆ ಥರದ ಪಟ್ಟಿಯಲ್ಲಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಸೇರ್ತಾ ಇದ್ದ. ಅಂಥವ್ರನ್ನೇ ಮಾತಾಡಿಸಿದಂತಹ ನಾರದರಿಗೆ ಈತನನ್ನು ಮಾತಾಡಿಸೋದು ಏನ್ ದೊಡ್ಡ? ಇವನೊಟ್ಟಿಗೆ ಮಾತನಾಡಿಸ್ತಾರೆ, ಅಲ್ಲಯ್ಯ ನನ್ನ ವೀಣೆ ಕೊಡು ಅಂತ ಕೇಳ್ತಾ ಇದ್ದಿ, ವೀಣೆಯಲ್ಲಿ ಏನಿಲ್ಲ ನಿಜವಾಗ್ಲು, ಆದ್ರೆ ನೀನ್ ಕೇಳ್ತಿದ್ದಿ ಅದನ್ನು ಒಡಿತೇನೆ, ಅದ್ರೊಳಗೆ ಏನೋ ಇದೆ ಕೊಡು ಅಂತ ಹಠ ಮಾಡ್ತಾ ಇದ್ದಿ. ಇನ್ನೊಬ್ರು ತಲೆ ಒಡೆದ್ರೆ ಎಷ್ಟು ಪಾಪ ಇದೆ ಗೊತ್ತಾ ನಿನಗೆ, ಇನ್ನೊಬ್ರು ವಸ್ತು ಕಸಗೊಂಡ್ರೆ ಎಷ್ಟು ಪಾಪ ಇದೆ ಗೊತ್ತಾ ನಿನಗೆ, ಪುಣ್ಯ ಪಾಪಗಳ ತಿಳುವಳಿಕೆ ಇಲ್ವೇನೋ ನಿನಗೆ ಅಂತ ಅವರ ಧ್ವನಿಯಲ್ಲಿ ಅವನನ್ನ ಮಾತನಾಡಿಸ್ತಾರೆ. ಇವತ್ತು ಲೋಕದಲ್ಲಿ ಬಹಳ ಜನರ ಧ್ವನಿ ಕೇಳ್ತೇವೆ, ಎಲ್ಲರ ಧ್ವನಿ ನಮ್ಮ ಮೇಲೆ ಪ್ರಭಾವ ಬೀರ್ಬೋದು, ಪರಿಣಾಮ ಆಗಲ್ಲ. ಪ್ರಭಾವ ಬೇರೆ, ಪರಿಣಾಮ ಬೇರೆ. ಅವರಿಗೆ ಆ ಧ್ವನಿ ಬಹಳಷ್ಟು ಪರಿಣಾಮ ಆಯ್ತು, ಬರೀ ಪ್ರಭಾವ ಅಲ್ಲ. ಅರೇ ಇವ್ರು ನನಗೆ ಪುಣ್ಯ ಪಾಪದ ಬಗ್ಗೆ ಚರ್ಚೆ ಮಾಡ್ತಿದಾರಲ್ಲ, ಕೇಳ್ತಿದಾರಲ್ಲ. ಆತ ಅಂದ, ನನ್ ಪುಣ್ಯ ಪಾಪದ ಬಗ್ಗೆ ಚರ್ಚೆ ಮಾಡ್ತಿದ್ದೀರಿ, ಏನಂಥ ಪಾಪ ಬರ್ತದೆ, ಏನಂಥ ಪುಣ್ಯ ಬರ್ತದೆ, ಅದರೊಳಗೆ ಏನಂಥದ್ದು ಅಂತ ಆತ. ಹಾಗಲ್ಲ, ನೀನೇನೋ ಇನ್ನೊಬ್ರದ ಹಣ ದೋಚಿಕೊಂಡು ಹೋಗ್ತಿ ಮನೆಗೆ, ನೀನ್ ದೋಚ್ ತಂದ ಹಣ ಎಲ್ಲ ತಗೊಳ್ತಾರೆ ನಿನ್ ಹೆಂಡತಿ ಮಕ್ಕಳು, ನೀನ್ ಮಾಡೋದಷ್ಟೇ, ಇಲ್ಲಿದ ತಗೊಂಡು ಹೋಗಿ ಅವ್ರಿಗೆ ಕೊಡ್ತಿ, ಆದ್ರೆ ನಿನ್ ಜೊತೆಗೆ ಬಂದ ಪಾಪ ಏನಾದ್ರೂ ಅವ್ರು ತಗೊಳ್ತಾರ ಅಂತ ಕೇಳಿದ್ರಂತ. ಪಾಪ ತಗೊಳ್ತಾರ? ಮಾಡಿದ ಕಳತನದಿಂದ ಬಂದ ಪಾಪ ನಿನ್ನ ಹೆಂಡತಿ ತಗೊಳ್ತಾಳ, ಮಕ್ಕಳು ತಗೊಳ್ತಾರ ಅಂತ ಕೇಳಿಬಿಟ್ರಂತ. ಆತ ಮನೆಗೆ ಹೋದ, ಹೆಂಡತಿನ ಕೇಳ್ದ, ನೋಡು ನನ್ ಪ್ರಶ್ನೆಗೆ ಉತ್ತರ ಕೊಡು, ನನ್ ಪ್ರಶ್ನೆಗೆ ಉತ್ತರ ಕೊಟ್ರೆ ನಾನು ಇವತ್ತು ಹಣ ತರ್ಬಹುದು, ಇಲ್ದೆ ಇದ್ರೆ ಇಲ್ಲ. ಅವಳಂತಾಳೆ, ಖಾಲಿ ಕೈಯಲ್ಲಿ ಬಂದ್ ಯಾಕೆ ಮನೆಗೆ ಅಂತ. ದಿನಾ ಕೈ ತುಂಬ ತಗೊಂಡ್ ಬರೋನು, ಇವತ್ ಮಾತ್ರ ಖಾಲಿ ಕೈಯಲ್ಲಿ ಬಂದಿದೀಯಲ್ಲ ಯಾಕೆ, ಎಲ್ಲಿ? ಅಲ್ಲ ಎಲ್ಲಿ ಅಂತ ಕೇಳ್ಬೇಡ, ಅದನ್ನ ಕೊಡ್ತೇನೆ ತರ್ತೇನೆ, ಪ್ರಶ್ನೆಗೆ ಉತ್ತರ ಕೊಡು, ನಾನ್ ತರೋ ಹಣ ಎಲ್ಲ ಹಂಚಿಕೊಳ್ತಿದ್ದೀರಲ್ಲ ಮನೆ ತುಂಬ. ನೀವು ಈ ತರ ಕಳ್ತನ ಮಾಡಿದ್ರೆ ನನಗೆ ಪಾಪ ಬರ್ತದೆ, ಆ ಪಾಪ ನೀವೇನಾದ್ರೂ ಹಂಚಿಕೊಳ್ಳಿಕ್ ತಯಾರಿದ್ದೀರಾ ಅಂತ ಕೇಳ್ದೆ. ಕೈ ಎತ್ತಿದ್ರೆ ಎಲ್ರು, ಏ ನಾವ್ಯಾರು ಪಾಪ ಗೀಪ ತಗೊಳೋರಲ್ಲ ಅಂದ್ರೆ, ನೀನ್ ತರೋ ಹಣ ತಗೊಳ್ತೇವಷ್ಟೇ, ಪಾಪ ತಗೊಳೋರಲ್ಲ. ಎಷ್ಟು ಇನೋಸೆಂಟ್ ಆತ, ಎಷ್ಟು ಇನೋಸೆಂಟ್ ಅನ್ಲಿಕ್ಕೆ ಈ ಕಥೆ ಬಹಳ ಅದ್ಭುತ. ಅವನ ಮನಸ್ಥಿತಿ ಏನಿತ್ತು ಅನ್ಲಿಕ್ಕೂ ಈ ಕಥೆ ಅದ್ಭುತ. ಕಾಡು ಮೇಡುಗಳಲ್ಲಿ ಇರುವ ಜನಾಂಗ ಅವರ ತಿಳುವಳಿಕೆ ಎಷ್ಟಿರ್ತದೆ ಅಂತನ್ಲಿಕ್ಕೂ ಈ ಕಥೆ ಒಂದು ನಿದರ್ಶನ. ಪಾಪ ಅಂತ ಒಂದಿದೆ ಅನ್ನೋ ಕಲ್ಪನೆ ಇದೆ, ಆದ್ರೆ ಪಾಪ ಇವ್ರು ಹಂಚಿಕೊಳ್ತಾರ ಅಂತ ಸಹಜವಾಗಿ ಪ್ರಶ್ನೆ ಕೇಳ್ತಾನೆ. ಅವ್ರು ಯಾರು ನಾವಲ್ಲ ಅಂತಾರೆ, ನಾವಲ್ಲ ಏನಿದ್ರು ನಿನ್ ಕೊಡೋ ಹಣ ತಗೋತೀವಿ, ಪಾಪ ತಗೊಳೋದಿಲ್ಲ ಅಂತ. ಬಂದ ಮತ್ತೆ ನಾರದ್ರ ಹತ್ರ, ಹಗ್ಗ ಬಿಚ್ಚಿದ, ನೋಡಿ ಎಷ್ಟು ಪರಿವರ್ತನೆ ಆಗಿತ್ತು ಅವನ ಮೇಲೆ. ಅವ್ರ ಕಾಲ್ ಗಟ್ಟಿ ಹಿಡ್ದ, ಅಯ್ಯೋ ನನ್ ತಪ್ಪಾಯ್ತು, ನನ್ ಪಾಪ ಯಾರು ತಗೊಳೋದಿಲ್ಲ ಅಂತಿದ್ದಾರೆ. ನೀವ್ ಹೇಳದಂತೆ ನಾನ್ ಎಷ್ಟು ಪಾಪ ಮಾಡಿಬಿಟ್ಟೆ, ಎಷ್ಟು ಜನರು ತಲೆ ಒಡೆದ್ರಿಂದ, ಕಳತನ ಮಾಡಿದ್ರಿಂದ, ಬೈದ್ರಿಂದ, ಛೇ ಇಷ್ಟು ಪಾಪ ಮಾಡಿಬಿಟ್ಟಿದ್ದೇನೆ ಈಗ ಅಂತ ಅವನಿಗೆ ಅನಿಸ್ಲಿಕ್ಕೆ ಶುರುವಾಯ್ತು. ಪಶ್ಚಾತ್ತಾಪ ಆಯ್ತಲ್ಲ ಅವನಿಗೆ, ಆ ಪಶ್ಚಾತ್ತಾಪದ ಭಾವದಿಂದಲೇ ನಾರದನನ್ನ ಶರಣು ಬಂದ. ಏನಾದ್ರೂ ಉಪಾಯ ಹೇಳ್ರಿ, ನನ್ನ ಪಾಪ ಕಳ್ಕೊಳ್ಬೇಕು. ಅನೇಕ ವರ್ಷಗಳಷ್ಟು ಕಾಲ ಮಾಡಿದಂತಹ ದರೋಡೆ ಗುರುತನ ಅವನಿಗೆ ಪಾಪ ಇದು, ಪಾಪ ಇದು ಅಂತ ಮನಸ್ಸಿನಲ್ಲಿ ಚುಚ್ಚಲಿಕ್ಕೆ ಶುರುವಾಯ್ತು. ಆಗ ಆತ ಪರಿಹಾರ ಹೇಳ್ರಿ, ನಾನು ಈ ಪಾಪ ಕಳ್ಕೊಳ್ಬೇಕು, ಅವ್ರು ಯಾರು ತಗೊಳ್ಳೋದಿಲ್ಲ ಅಂತಾರೆ, ನನಗೇ ಬರ್ತದಿನ್ನು, ಹಾಗಾದ್ರೆ ಇದನ್ನು ಕಳ್ಕೊಳ್ಳೋದಕ್ಕೆ ಉಪಾಯ ಹೇಳ್ರಿ ಅಂತ ಶುರು ಮಾಡಿದ. ಆವಾಗ ನಾರದ್ರ ಅವನಿಗೆ ಪಾಪ ಎಲ್ಲ ಪರಿಹಾರ ಆಗ್ಲಿ ಅಂತ ಕೊಟ್ಟದ್ದು ಒಂದು ಮಂತ್ರವನ್ನ ಅಂತದೆ. ನೋಡಿ, ಅವನ್ ಪಾಪ ಕಳ್ಕೊಳ್ಳಿಕ್ಕೆ ನಾರದ್ರು ಕೊಟ್ಟ ಮಂತ್ರ ಯಾವುದು? ರಾಮ ಅಂತ ಹೇಳು. ನಾರದ್ರ ಬಾಯಲ್ಲಿ ರಾಮ ಬರ್ತದೆ, ಆದ್ರೆ ಆತನ ಬಾಯಲ್ಲಿ ರಾಮ ಬರ್ತಾ ಇಲ್ಲ ಅಂತಾರೆ. ಸರಿ, ನಿನ್ ಬಾಯಲ್ಲಿ ಏನ್ ಬರ್ತದೆ ಅದನ್ನೇ ಹೇಳು, ನಾನಂತೂ ಕಿವಿಯಲ್ಲಿ ಹೇಳಿರ್ತೇನೆ, ಸ್ವಲ್ಪ ಹೊತ್ತಿಗೆ ಅದು ಬಂದೇ ಬರ್ತದೆ ಅಂತ. ಕಥೆನೇ ವಿಚಿತ್ರ ಇದು.
ಅವನಿಗೆ ಮರ ಬರ್ತಾ ಇದೆ, ರಾಮ ಬರ್ತಾ ಇಲ್ಲ. ಸರಿ, ಮರ 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 ಅಂತ ಹೇಳಿ ಅಂತ ಇರು, ಕೊನೆಗೆ ಅದು ರಾಮ ಆಗ್ತದೆ ಅಂತಂದ್ರ. ಎಷ್ಟು ಅದ್ಭುತ! ರಾಮ ಶಬ್ದವನ್ನ ಬಾಯಲ್ಲಿ ಹೇಳಿಕ್ ಬರದೆ ಹೋದ್ರು ಮರ ಅನ್ನೋದು ವೇಗವಾಗಿ ಮುಂದುವರಿಸಿದಾಗ ಹೇಳ್ತಾ ರಾಮವಾಗ್ತದೆ, ಪಾಪನೂ ಕಳೀತದೆ, ಮುಂದೆಲ್ಲ ನೀನ್ ಸರಿ ದಾರಿಗೆ ಬರ್ತಿ ಅಂತಂದ್ಬಿಟ್ರು. ಅಷ್ಟು ನಾರದರು ಹೇಳಿದ್ರಿಂದ ಆತ ಅವರ ಮೇಲೆ ಶ್ರದ್ಧೆ, ಮೇಲಾಗಿ ಅವನು ಮಾಡಿದ ಒಳಗಡೆಯಿಂದ ಪಾಪ ಮಾಡಿದ್ದಲ್ಲ ಅನ್ನುವ ಪಶ್ಚಾತ್ತಾಪ, ಅವರು ಕೊಟ್ಟ ಆ ಮಂತ್ರದ ಪ್ರಭಾವ ಬಾಯಲ್ಲಿ ಹೇಳಿ ಪ್ರಾರಂಭ ಮಾಡಿದ. ರಾಮ ರಾಮ ರಾಮ, ಅದೇ ಮರ ಮರನೇ ರಾಮ ಆಯ್ತು. ಎಷ್ಟು ಪ್ರಭಾವ, ಎಷ್ಟು ಪರಿಣಾಮ ಆ ವಾಲ್ಮೀಕಿಗಳ ಮೇಲೆ ಯಾವಾಗ ಅದನ್ನೊಂದೇ ಹೇಳ್ತಾ ಹೇಳ್ತಾ ತಪಸ್ಸಿನಲ್ಲಿ ಕುಳಿತ. ತಪಸ್ಸಿನಲ್ಲಿ ಕುಳಿತಂತಹ ಆ ಮಹಾನುಭಾವನಿಗೆ ಮೈ ತುಂಬ ಹುತ್ತ ಬೆಳೀತು. ಹುತ್ತ ಬೆಳೆದಾಗ ಗೆದ್ದಲುಗಳು ಬಂದು ರಕ್ತ ಕುಡಿದು ಮಾಂಸ ತಿಂದೋಯ್ತು, ಅಸ್ಥಿಗಳು ಮಾತ್ರ ಉಳಿತು. ಅಷ್ಟು ಹುತ್ತ ಬೆಳೀತಂತ. ಸಂಸ್ಕೃತದಲ್ಲಿ ಹುತ್ತಕ್ಕೆ ವಲ್ಮೀಕ ಅಂತ ಹೆಸರಿದೆ. ಆ ಹುತ್ತದ ಒಳಗೆ ಇದ್ದಾನ ಆತ. ಆ ರೀತಿ ಅವನ ಒಳಗಡೆಯಲ್ಲಿ ರಾಮ ಅನ್ನೋ ನಾಮದ ಪ್ರಭಾವ ಹೊರಗೆ ಬರ್ತಾ ಇಲ್ಲ ಮನಸ್ಸಿನಿಂದ. ಅದೇ ರೂಪದ ಧ್ಯಾನ, ಅದೇ ಮಂತ್ರದ ಜಪ, ನಿರಂತರ ನಡೆಸಿದ ಪ್ರಭಾವದಿಂದಲೇ ಅವನಿಗೆ ವಾಲ್ಮೀಕಿ ಅನ್ನೋದು ಪ್ರಸಿದ್ಧಿಗೆ ಬಂತು ಅಂತ ತಿಳ್ಕೊಳ್ಬೇಕು. ಅದು ನಾಮಕರಣ ಮಾಡಿದ್ದಲ್ಲ, ತಂದೆ ತಾಯಂದ್ರು ನಾಮಕರಣ ಮಾಡಿದ್ರಿಂದ ಬಂದಂತಹ ಹೆಸರಲ್ಲ, ಅವನು ಮಾಡಿದ ಕಾರ್ಯದಿಂದ ಅವನಿಗೆ ಆ ಹೆಸರು ಬಂತಂತೆ. ಲೋಕದಲ್ಲಿ ಇವತ್ತು ಒಳ್ಳೊಳ್ಳೆ ಕಾರ್ಯ ಮಾಡಿದ್ರಿಂದ ವ್ಯಕ್ತಿಗಳಿಗೆ ಹೆಸರು ಹೆಸರಿಸುವಾಗ್ಲೇನೆ ಆ ಕಾರ್ಯದ ಹೆಸರನ್ನೇ ಅವರಿಗೆ ಇಟ್ಟು ಕರೀತಿರ್ತಾರೆ. ಆ ರೀತಿ ಸಾಕಷ್ಟು ಉದಾಹರಣೆಗಳು ನಾವು ನೋಡ್ತೇವೆ ಇವತ್ತು ಲೋಕದೊಳಗೆ. ಅವರ ಕಾರ್ಯದಿಂದ ಅವರನ್ನ ಗುರುತಿಸ್ತಾರೆ. ಕೆಲವು ಕಡೆ ವ್ಯಕ್ತಿಯ ಹೆಸರು ಕಾರ್ಯಕ್ಕೆ, ಅದು ಆಮೇಲೆ ಬಂದದ್ದು. ಎಲ್ಲ ಏರ್ಪೋರ್ಟ್ಗಳಿಗೂ ಅವ್ರದೇ ಹೆಸರು ಇಡಬೇಕು ಅಂತ, ಎಲ್ಲ ರೈಲ್ವೆ ಸ್ಟೇಷನ್ಗಳಿಗೂ ಅವ್ರದೇ ಹೆಸರು ಇಡಬೇಕು ಅಂತ. ಅರೆ, ಕಾರ್ಯ ಮಾಡಿ ವ್ಯಕ್ತಿಗೆ ಕಾರ್ಯದ ಹೆಸರು ತಗೊಳ್ಳೋದು ಹೇಗಿದೆ? ತಂದೆ ಹೆಸರು ಇಡಬೇಕು ಅಂತ ರಾಜಕೀಯ ಮಾಡಿ ಎಲ್ಲ ಸ್ಟೇಡಿಯಂಗಳಿಗೂ ಅವ್ರದೇ ಹೆಸರು ಇಡಬೇಕು, ಸ್ಟೇಡಿಯಂಗೂ ಅವ್ರದೇ ಹೆಸರು ಇಡಬೇಕು, ಏರ್ಪೋರ್ಟ್ಗೂ ಅವ್ರದೇ ಹೆಸರು ಇಡಬೇಕು. ಆ ತರ ಅಲ್ಲ, ಕಾರ್ಯ ಮಾಡಿ ಹೆಸರು ಬಂತು ಅಂದ್ರೆ ತಪಸ್ಸು ಮಾಡಿ ಮೈ ತುಂಬ ವಾಲ್ಮೀಕ ಹುತ್ತ ಬೆಳೆದದ್ರಿಂದ ವಾಲ್ಮೀಕಿ ಅಂತ ಪ್ರಸಿದ್ಧನಾದ. ಆ ತಪಸ್ಸಿನ ಮಹತ್ವ ಎಷ್ಟು ಅಂತ ಜಗತ್ತಿಗೆಲ್ಲ ಗುರುತಿಸುವ ಹಾಗೆ ಆಯ್ತು. ಇದು ಹಿಂದಿನವ್ರು ಮಾಡ್ತಾ ಇದ್ದ ವಿಶೇಷತೆ ಏನು ಅಂದ್ರೆ, ವ್ಯಕ್ತಿಯನ್ನ ಪ್ರಚಾರಕ್ಕೆ ತರ್ತಿರ್ಲಿಲ್ಲ, ವ್ಯಕ್ತಿತ್ವವನ್ನ, ವ್ಯಕ್ತಿ ಮಾಡಿದ ಕಾರ್ಯವನ್ನ ಪ್ರಚಾರಕ್ಕೆ ತರ್ತಾ ಇತ್ತು. ಅದು ಬದಲಾಗ್ತಾ ಸ್ವಾರ್ಥಪರರಾದ ಜನಾಂಗ ಏನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ವ್ಯಕ್ತಿಯನ್ನ ಪೂಜಿಸುವ ಗೌರವಿಸುವ ವ್ಯವಸ್ಥೆಯನ್ನ ಮಾಡಿ ಕಾರ್ಯ ಅವರ ವ್ಯಕ್ತಿತ್ವವನ್ನ ಕಡೆಗಾಣಿಸ್ಲಿಕ್ಕೆ ಶುರು ಮಾಡಿದ್ರು. ರಾಮಾಯಣ ಹಾಗಲ್ಲ, ರಾಮಾಯಣ ರಚಿಸಿದ ವಾಲ್ಮೀಕಿಯೂ ಹಾಗಲ್ಲ. ಅವರು ವ್ಯಕ್ತಿತ್ವವನ್ನ, ಗುಣವನ್ನ, ಕಾರ್ಯವನ್ನ ಜಗತ್ತಿಗೆ ಪ್ರಚುರಪಡಿಸಿದವರು. ಇದನ್ನ ನಾವು ಅನುಸಂಧಾನ ಮಾಡ್ಬೇಕು. ನಮ್ಮ ಮಾತು ಕಡಿಮೆ ಆಗ್ಬೇಕು, ನಮ್ಮ ಕೆಲಸದಿಂದ ನಮ್ಮನ್ನು ಗುರುತಿಸೋದಾಗ್ಬೇಕು. ಆವಾಗ ನಿಜವಾದ ಸತ್ವ ಉಳಿತದೆ. ವಾಲ್ಮೀಕಿಗಳ ಕಥೆಯಿಂದ ನಾವು ತಿಳಿಬೇಕಾದ ಸಂದೇಶಗಳು ಬಹಳ ಇದ್ದಾವೆ. ಹೆಸರು ವಾಲ್ಮೀಕಿ ಇತ್ತು ಬಂತವರಿಗೆ, ಆಮೇಲೆ ಬ್ರಹ್ಮಾದಿ ದೇವತೆಗಳೇ ಕೆಳಗಿಳಿದು ಬಂದ್ರು ಅಂತ ಹೇಳ್ತಾರೆ. ಬ್ರಹ್ಮ ಕೆಳಗಿಳಿದು ಬರ್ಬೇಕಾದ್ರೆ ರಾಮ ಮಂತ್ರದ ಜಪ ಎಷ್ಟಾಗಿರ್ಬೇಡ? ದೇವತೆಗಳೇ ಬಂದು ಮಾತನಾಡಿಸ್ಬೇಕಾದ್ರೆ ಅವನ ಪಾಪಗಳು ಕಳಿದೇ ಇರ್ತದ? ನೋಡು, ನಿನ್ ಪಾಪ ಎಲ್ಲ ಕಳೆದು ಹೋಗಿದೆ, ನೀನು ಸಿದ್ಧನಾಗಿದ್ದಿ ಅಂತ ಹೇಳಿದ್ರು. ಬಹು ದಿವಸಗಳ ನಂತರ ನಾರದರ ಭೇಟಿಯೂ ಆಯ್ತು ಅವ್ರಿಗೆ. ಬ್ರಹ್ಮದೇವರ ಭೇಟಿ, ನಾರದರ ಭೇಟಿ. ಬ್ರಹ್ಮದೇವರು ಹೇಳುವಾಗತ್ತಾರೆ, ನೀನು ಪ್ರಾಚೇತಸ, ನಿನ್ನಿಂದ ಲೋಕಕ್ಕೆ ರಾಮಾಯಣ ಗ್ರಂಥ ಬರಬೇಕಿದೆ, ಹಾಗಾಗಿ ಇನ್ ಮುಂದೆ ನೀನು ರಾಮಾಯಣವನ್ನ ರಚನೆ ಮಾಡು ಅಂತ ಬ್ರಹ್ಮದೇವರು ಅವನಿಗೆ ಆಶೀರ್ವದಿಸಿದ್ರು. ಬ್ರಹ್ಮದೇವರ ಆಶೀರ್ವಾದ, ನಾರದರು ಬಂದು ರಾಮಾಯಣದ ಉಪದೇಶ, ಎರಡನ್ನ ನಡೆಸಿಕೊಟ್ರು ಅಂತ ಉಲ್ಲೇಖ ಮಾಡ್ತಾರೆ. ನಾರದರನ್ನ ಪ್ರಶ್ನಿಸಿದ್ರು ಇವರೇ ಬಹಳ ವರ್ಷಗಳ ನಂತರ. ಯಾವಾಗ್ಲೋ ರಾಮ ಅನ್ನುವಂಥ ನಾಮವನ್ನ ಹೇಳಿ ಹೋಗಿ ಆಗಿತ್ತು, ಮತ್ತಾಮೇಲೆ ನಾರದರಿಗೂ ವಾಲ್ಮೀಕಿಗಳಿಗೂ ಭೇಟಿಯಾದ ಪ್ರಸಂಗ ಎಲ್ಲೂ ಬರಲಿಲ್ಲ. ಬಹು ವರ್ಷಗಳ ನಂತರ ನಾರದರಿಗೂ ವಾಲ್ಮೀಕಿಗಳಿಗೂ ಪುನಃ ಭೇಟಿ ಅಂದ್ರೆ ನಾರದರಿಗೆ ಗೊತ್ತಿದೆ ಇಷ್ಟು ವರ್ಷ ತಪಸ್ಸು ಆತ ಮಾಡ್ತಾನೆ, ಆಮೇಲೆ ಅವನನ್ನು ಒಂದ್ಸಲಿ ಭೇಟಿ ಆಗೋಣ, ಆವಾಗ ಅವನಿಗೆ ಮುಂದೆ ರಾಮಾಯಣ ಹೇಳೋಣ, ಮುಂದೆ ಏನಾಗ್ಬೇಕು ಆಗ್ತದೆ ಅಂತ ಅವ್ರ ವ್ಯವಸ್ಥೆ. ಇದನ್ನ ಟ್ಯೂನ್ ಅಪ್ ಅಂತ ಕರೀತಾರೆ. ಒಬ್ಬ ವ್ಯಕ್ತಿಯಿಂದ ಆಚಂದ್ರಾರ್ಕವಾದ ಕಾರ್ಯ ಮಾಡಿಸ್ಬೇಕಾದ್ರೆ ತತ್ಪೂರ್ವಭಾವಿಯಾಗಿ ಆ ವ್ಯಕ್ತಿಯ ಮನಸ್ಸು, ಮಾತು, ದೇಹ ಎಲ್ಲವನ್ನು ಟ್ಯೂನ್ ಮಾಡಿರ್ಬೇಕು. ಎಷ್ಟೆಷ್ಟು ಮನಸ್ಸು, ಮಾತು, ದೇಹ ಟ್ಯೂನ್ ಅಪ್ ಆಗಿರ್ತದೆ ಅಂದ್ರೆ ಅದರ ಪರಿಮಿತಿ ಎಷ್ಟು ಕಡಿಮೆ ಇರ್ತದೆ, ಅವ್ರು ಮಾಡುವ ಕಾರ್ಯವೂ ಕೂಡ ಅಷ್ಟೇ ಕಡಿಮೆ ಕಡಿಮೆ ಕಾಲದಲ್ಲೇನೆ ನಶಿಸಿ ಹೋಗ್ತದೆ. ಇದನ್ನ ನಾವು ಸರಿಯಾಗಿ ಆಲೋಚನೆ ಮಾಡ್ಬೇಕು. ಇವತ್ತು ನಾವೇನ್ ಮಾಡ್ತಿದ್ದೇವೆ, ನಮ್ಮ ಮನಸ್ಸು ಬಹಳ ಚಿಕ್ಕ ಆಲೋಚನೆ, ಸಣ್ಣ ತರ ಆಲೋಚನೆ, ಚೀಪ್ ಮೆಂಟಾಲಿಟಿ ಅಂತ ಇರ್ತಾರೆ. ನಮ್ಮ ದೇಹವು ಅಷ್ಟಕ್ಕಷ್ಟೇ, ನಮ್ಮ ಯೋಚನೆಯೂ ಅಷ್ಟಕ್ಕಷ್ಟೇ, ನಾವು ಅಷ್ಟಕ್ಕಷ್ಟೇ. ಹಿಂಗಾಗಿ ನಮ್ಮ ಕೆಲಸವೂ ಕೂಡ ಅಷ್ಟಕ್ಕಷ್ಟೇ. ನಮ್ ಥಿಂಕಿಂಗ್ ಬ್ರಾಡ್ ಇಲ್ಲ, ನಮ್ ಮಾತು ಬ್ರಾಡ್ ಇಲ್ಲ,
ಮಾತಿನಲ್ಲಿ ಹೇಳುವ ವಿಷಯಗಳು ಎಲ್ಲರನ್ನೂ ಮುಟ್ಟುವಂತಹದ್ದಾಗಿಲ್ಲ, ಹಾಗಾಗಿ ಅದು ಕಮ್ಯುನಿಕೇಟ್ ಮಾಡಲ್ಲ ಬೇಗ. ರಾಮಾಯಣ ರಚನೆ ಆದದ್ದು ಸಂಸ್ಕೃತದಲ್ಲಿ, ಆದರೂ ಇವತ್ತು ದೇಶ ವಿದೇಶಗಳು ಕೂಡ ಅದನ್ನ ನಮಗ್ ಬೇಕಿದು ನಮಗ್ ಬೇಕಿದು ಅಂತ ಅದು ಆಕರ್ಷಿಸ್ಬೇಕಾದ್ರೆ ಅದರ ರಚನೆ ಹಿಂದೆ ಆ ವ್ಯಕ್ತಿಯಲ್ಲಿ ಒಂದೇನೋ ಟ್ಯೂನಪ್ ಅಥವಾ ಒಂದೇನೋ ಒಂದು ಮಾಡಿರ್ಬೇಕಲ್ಲ. ಯಾಕೆ ಎಲ್ಲರ ಮಾತಿಗೂ ಪ್ರಪಂಚ ಎಲ್ಲ ಹೋಗೋಡಲ್ಲ, ಯಾಕೆ ಎಲ್ಲರ ಮಾತು ಲೋಕಕ್ಕೆ ಆಕರ್ಷಣೆ ಆಗಲ್ಲ, ಕೆಲವ್ರದ್ದು ಮಾತ್ರ ಆಗ್ತದೆ ಕೆಲವ್ರದ್ದು ಮಾತ್ರ ಯಾಕೆ ಆಗಲ್ಲ? ಆ ಮಾತಾಡೋನಲ್ಲಿ ಏನೋ ಕೊರತೆ ಇದೆ ಅಂತ ಹೇಳಿ ಅರ್ಥ ಅಲ್ಲ, ಅವನಲ್ಲಿ ಏನೋ ಕೊರತೆ ಇದೆ ಅಂತ ಹೇಳಿ ತಿಳಿಬೇಕು. ಕೆಲವ್ರದ್ದು ಮಾತ್ರ ಭರೀ ವೇಗವಾಗಿ ಹೋಗ್ಬಿಡ್ತದೆ, ಎಲ್ಲರನ್ನು ತಲುಪ್ತದೆ. ಇದನ್ನ ಆಲೋಚನೆ ಮಾಡ್ಬೇಕು. ಅದಕ್ಕೆ ನಾರದರು ರಾಮ ಅನ್ನೋ ಮಂತ್ರ ಆತನಿಗೆ ಉಪದೇಶ ಮಾಡಿದ್ದು ಯಾಕೆ ಅಂದ್ರೆ, ಮುಂದಿಂತ ಒಂದು ಗ್ರಂಥ ಪ್ರಪಂಚದಾದ್ಯಂತ ಅದು ಹೋಗ್ಬೇಕಾದ್ರೆ ಅದಕ್ಕೆ ಪೂರ್ವದಲ್ಲಿ ಅವನಿಂದ ಬಹಳ ದೊಡ್ಡ ತಪಸ್ಸು ನಡಿಬೇಕು. ಆ ತಪಸ್ಸು ನಡೆದ್ರೆ ಮಾತ್ರ ಆತ ಅವನ್ ಬರೆದ ಗ್ರಂಥ, ಅವನ ಕೊಡುವ ಉದಾಹರಣೆಗಳು, ಅವನ ರಚನೆಯಲ್ಲಿ ಬರುವಂತಹ ಪ್ರತಿ ಏನೆಲ್ಲ ವರ್ಣನೆ ಎಲ್ಲರಿಗೂ ಮುಟ್ತದೆ. ಇಲ್ಲದೆ ಇದ್ರದ್ದು ಎಲ್ಲರನ್ನ ತಲುಪಲ್ಲ. ಹಾಗಾಗಿ ಅಷ್ಟು ವರ್ಷಗಳ ಕಾಲ ಅವನನ್ನು ಸುಮ್ಮನೆ ಬಿಟ್ರು, ಆತ ರಾಮ ಮಂತ್ರದಲ್ಲೇ ರತನಾಗ್ಬಿಟ್ಟ. ಆಮೇಲೆ ನಾರದರು ಬಂದ್ರು, ಅವರನ್ನ ಪ್ರಶ್ನಿಸಿದ್ರು. ನಾರದರು ಪ್ರಶ್ನಿಸುವಾಗ ವಾಲ್ಮೀಕಿಗಳಿಗೆ ರಾಮನ ಬಗ್ಗೆ ಗೊತ್ತಿತ್ತಾ ಇಲ್ವಾ? ರಾಮನ್ ಬಗ್ಗೆ ಗೊತ್ತಿದ್ರೆ ಪ್ರಶ್ನೆ ಉದ್ದೇಶ ಏನು? ಲಾಭ ಇಲ್ಲ ಪ್ರಶ್ನೆಗೆ. ಪ್ರಶ್ನಿಸುವಾಗ ರಾಮನ ಬಗ್ಗೆ ಗೊತ್ತಿರ್ಲಿಲ್ಲ ಅಂತ ಇಟ್ಟುಕೊಂಡ್ರೆ ಕಥೆಯಲ್ಲೇ ವಾಲ್ಮೀಕಿಗಳೇ ಹೇಳ್ತಾರೆ ರಾಮನ ಬಗ್ಗೆ ಗೊತ್ತಿತ್ತು ಅಂತ. ಹೆಂಗೆ ಅವ್ರಿಗೆ ಗೊತ್ತಿದ್ದದ್ದು? ನೀವು ರಾಮಾಯಣದ ಕಥೆಯನ್ನು ಅಬ್ಸರ್ವ್ ಮಾಡಿದ್ರೆ, ರಾಮ ಲಕ್ಷ್ಮಣನಿಗೆ ಹೇಳಿ ಸೀತೆಯನ್ನ ಬಿಟ್ ಬಾ ಅಂತ ಹೇಳಿದ. ಅದು ವಾಲ್ಮೀಕಿಗಳ ಆಶ್ರಮದಲ್ಲಿ ಬಿಟ್ಟು ಬಾ ಅಂತ ಹೇಳಿ ಅಭಿಪ್ರಾಯ ಇದೆ. ಆತ ಗರ್ಭಿಣಿ, ತುಂಬು ಗರ್ಭಿಣಿ, ಸೀತೆಯನ್ನು ಬಿಟ್ಟು ಬಂದ. ಬಿಟ್ಟು ಬಂದಾಗ ತುಂಬು ಗರ್ಭಿಣಿ ಅಲ್ವೇ ಸೀತೆ, ಕೆಲವು ದಿನಗಳಲ್ಲಿ ಅವಳು ಮಗುವನ್ನ ಹಡಿತಾಳೆ, ಕುಶಾಲವ. ಅವರಿಬ್ಬರನ್ನ ಅಲ್ಲೇ ಇದ್ದ ಆಶ್ರಮ ವಾಸಿಗಳಾದ ಅನೇಕ ಸ್ತ್ರೀಯರಿಗೆ ಹೇಳಿಸಿ ಅವಳ ಗರ್ಭಿಣಿ ಆದ ಹೆಣ್ಮಗಳು ಅಂತ ಅವಳನ್ನ ಆದರ ಉಪಚಾರ ಮಾಡ್ಲಿಕ್ಕೆ ಅಂತ ಮಾಡಿಸಿ, ಮಗುವನ್ನ ಹಡೆದ ಮೇಲೂ ಕೂಡ ತಾವೇ ಮಗುನ ಬೆಳೆಸಿ ಇವೆಲ್ಲ ಮಾಡಿದ ಕಥೆಗಳು ರಾಮಾಯಣದಲ್ಲಿ ಬರ್ತದೆ. ಬೆಳೆಸಿದ ಬಳಿಕ ವಾಲ್ಮೀಕಿಗಳು ತಪಸ್ವಿಗಳು, ಅವ್ರಿಗೇನು ಜ್ಞಾನ ಇಲ್ಲ ಅಂತಲ್ಲ, ಮುಂದೆ ಇವರೇನಾಗ್ತಾರೆ ಗೊತ್ತು, ಅವಳು ಯಾರು ಅಂತ ಗೊತ್ತು, ಮನೆಗೆ ಬಂದವರು ಆಶ್ರಮಕ್ಕೆ ಬಂದವರು, ಹಾಗಾಗಿ ಎಲ್ಲ ಗೊತ್ತು ಅವರಿಗೆ, ರಾಮನೂ ಗೊತ್ತು. ಆದ್ರೆ ನಾರದ ಬಳಿಗೆ ಮಾತ್ರ ಕೋನ್ವಸ್ತಿ ಪುರುಷೋ ಲೋಕೆ ಅಂತ ಮತ್ತೆ ಪುನಃ ನಾರದ ಬಳಿಗೆ ಯಾರು ಅಂಥ ಪುರುಷ, ಅಂಥ ಗುಣವಾನ್, ಅಂಥ ಧರ್ಮವಾನ್, ಅಂಥ ವ್ಯಕ್ತಿತ್ವ ಉಳ್ಳವ ಯಾರು ಅಂತ ಪ್ರಶ್ನೆ ಮಾಡ್ತಾರೆ, ಗೊತ್ತಿಲ್ಲದವರಂತೆ ಪ್ರಶ್ನೆ ಮಾಡ್ತಾರೆ. ರಾಮಾಯಣದಲ್ಲಿ ಹಾಗೆ ಬಂತು. ಕಥೆ ಹೇಳ್ತಾ ಹೇಳ್ತಾ ರಾಮ ಯಾರು ಅಂತ ಚೆನ್ನಾಗಿ ಪರಿಚಯ ಇದ್ದ ಅಂತ ಹೇಳಿ ಹೇಳ್ತದೆ ಕೊನೆ ಕೊನೆಗೆ. ಪ್ರಾಥಮಿಕ ಹಂತದಲ್ಲಿ ನಾರದರನ್ನ ರಾಮ ಯಾರು ಅಂತ ಪ್ರಶ್ನಿಸಿದ್ರು ಅಂತ ಕೇಳ್ತಾರೆ. ಇದು ಸ್ವಲ್ಪ ಮನುಷ್ಯನಿಗೆ ಸಂಶಯಕ್ಕೆ ಆಸ್ಪದ ಆದಂತೆ ಕಾಣ್ತದೆ. ಆದ್ರೆ ಇದನ್ನ ಬಿಡಿಸ್ಕೊಳ್ಬೇಕು ಚೆನ್ನಾಗಿ. ಗೊತ್ತಿದ್ರೂ ಪ್ರಶ್ನೆ ಮಾಡ್ತಾರೆ, ಆ ಕುತೂಹಲ. ಕಾರಣ ಏನು ಅಂದ್ರೆ, ಗೊತ್ತಿಲ್ಲದವರಿಗೆಲ್ಲ ಪರಿಚಯ ಮಾಡಿಸ್ಬೇಕು ಅಂತ ಗೊತ್ತಿದ್ದವರೇ ಮಾಡುವ ಪ್ರಶ್ನೆ ಅಂತ. ಏನೂ ಗೊತ್ತಿಲ್ಲದವರು ಪ್ರಶ್ನೆನೆ ಮಾಡಲ್ಲ, ಎಲ್ಲ ಗೊತ್ತಿದ್ದವರು ಪ್ರಶ್ನೆ ಮಾಡಲ್ಲ, ಗೊತ್ತಿದ್ದವರು ಮಾಡ್ತಾರೆ ಪ್ರಶ್ನೆ ಅಂದ್ರೆ ಓ ಗೊತ್ತಿಲ್ಲದೆ ಇದ್ದವರಿಗೆಲ್ಲ ಪರಿಚಯಿಸ್ಬೇಕಾಗಿದೆ ಅನ್ನೋ ಉದ್ದೇಶ ಇರ್ತದೆ. ಇದನ್ನು ನಾವು ಅನುಸಂಧಾನಕ್ಕೆ ತರಬೇಕು. ಹಾಗಾಗಿ ವಾಲ್ಮೀಕಿಗಳು ನಾರದರನ್ನ ರಾಮನ್ ಬಗ್ಗೆ ಪ್ರಶ್ನಿಸುವಾಗ ಗೊತ್ತಿಲ್ಲದವರು ಬಹಳ ಜನ ಇದ್ದಾರೆ, ಅವರಿಗೆಲ್ಲ ಪರಿಚಯ ಮಾಡಿಸ್ಲಿಕ್ಕೆ ತಮಗೆ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದವರಂತೆ ಪ್ರಶ್ನೆ ಮಾಡ್ತಾರೆ ಅಂತ ಅಭಿಪ್ರಾಯ. ಇದು ಸಾಕಷ್ಟು ಪುರಾಣಗಳ ಆಖ್ಯಾಯಿಕೆಗಳನ್ನು ನೋಡಿದಾಗ ಜಾನಂತೋಪಿ ಋಷಯ ಅಂತ ಹೇಳ್ತಾರೆ ಒಬ್ಬ ಹಿರಿಯರು. ಜಾನಂತೋಪಿ ಋಷಯ, ವಿಶೇಷಾರ್ಥ ಜ್ಞಾಪನ ಮತ್ತು ವಿಶೇಷಾರ್ಥ ತಿಳುವಳಿಕೆ ಮಾಡಿಕೊಡ್ಲಿಕ್ಕೂ ಪ್ರಶ್ನೆ ಮಾಡ್ತಾರೆ, ವಿಶೇಷವಾದ ತಿಳುವಳಿಕೆ ಬರ್ತದೆ ಅದರಿಂದ. ಆ ಉದ್ದೇಶದಿಂದಲೂ ಹಿರಿಯರನ್ನ ಪ್ರಶ್ನಿಸೋದಿದೆ ಅಂತ ಹೇಳ್ತಾರೆ. ಇನ್ನು ವಾಲ್ಮೀಕಿಗಳಿಗೆ ಈ ತರದ್ದೊಂದು ಪ್ರಸಂಗ ನಡೆದಾಗ ನಾರದರು ಉಪದೇಶ ಮಾಡಿದ ಮೇಲೆ ಉಪದೇಶದ ಪ್ರಸಂಗವನ್ನು ಉಲ್ಲೇಖ ಮಾಡ್ತದೆ ಪ್ರಾಥಮಿಕ ಹಂತದಲ್ಲಿ ರಾಮಾಯಣ. ಇಷ್ಟೆಲ್ಲ ನಡೆದಾಗ ಉಪದೇಶ ತಗೊಂಡ ನಾರದರು ಮುಂದೆ ಬರೀಬೇಕಲ್ಲ, ರಾಮಾಯಣವನ್ನು ರಚನೆ ಮಾಡ್ಬೇಕು. ಬ್ರಹ್ಮದೇವರ ಆದೇಶ ಮಾಡಿದ, ನಾರದರು ಉಪದೇಶ ಮಾಡಿದ, ಅವರ ಉಪದೇಶ ಇವರ ಆದೇಶ. ಎಂಥ ಆದೇಶ ಎಂಥ ಉಪದೇಶ ಅಂತ ಕೇಳಿದ್ರೆ ರೋಮಾಂಚನ. ನೀನೇನು ಬರೀತಿ ಅದು ಸತ್ಯ ಆಗ್ತದೆ ಅಂದ್ರೆ, ಈಗ ವ್ಯತ್ಯಾಸ ಏನು? ಸತ್ಯವನ್ನೇ ನೀನು ಹೇಳ್ಬೇಕಾ, ಸತ್ಯವನ್ನೇ ಬರೀಬೇಕಾ ಅಂತ ಆದೇಶ ಮಾಡೋದಕ್ಕೂ, ನೀನೇನು ಬರೀತಿ ಅದು ಸತ್ಯ ಆಗ್ತದೆ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ ಅಲ್ಲ. ಇಲ್ಲಿ ಹಾಗೆ ಹೇಳಿದ್ದಾರೆ ಆದೇಶ ಮಾಡುವಾಗ, ವಾಲ್ಮೀಕಿ ನೀನ್ ರಚನೆ ಮಾಡು, ನೀನೇನ್ ರಚನೆ ಮಾಡ್ತಿ ಅದು ಸತ್ಯ ಆಗ್ತದೆ. ಇದು ಕಠಿಣ, ಇದು ಎಲ್ರಿಗೆ ಸಾಧ್ಯ ಇಲ್ಲ. ನೀನೇನ್ ಮಾತನಾಡ್ತಿ ಅದೆಲ್ಲ ಸತ್ಯ, ನೀನೇನ್ ನೋಡ್ತಿ ಅದು ಸತ್ಯ, ನೀನ್ ಯಾವ್ದನ್ನು ಮುಟ್ತಿ ಅದೆಲ್ಲ ಚಿನ್ನ. ಇದು ಎಲ್ರಿಗಾಗಲ್ಲ, ಸಿದ್ಧರಾಗಿದ್ರೆ ಮಾತ್ರ ಆಗ್ತದೆ. ಸಾಧ್ಯರ ಕೈಯಲ್ಲಿ ಆಗುವ ಕೆಲಸಗಳಲ್ಲ. ಎರಡು ತರ ಇದ್ದಾರೆ ಮನುಷ್ಯರು, ಸಿದ್ಧರು ಸಾಧ್ಯರು. ಸಾಧ್ಯರು ಅಂದ್ರೆ ಇನ್ನೂ ಸಾಧನೆ ಮಾಡಿ ಸಿದ್ಧಿ ಪಡಿಸ್ಕೊಳ್ಬೇಕು ಅನ್ನೋ ಹಂತದಲ್ಲಿರೋರು ಸಾಧ್ಯರು. ವಾಲ್ಮೀಕಿಗಳು ಈಗಾಗಲೇ ಸಿದ್ಧರಾಗಿದ್ದು. ಸಿದ್ಧರಿಗೆ ಆಡಿದ ಮಾತೆಲ್ಲ ಸತ್ಯ ಆಗ್ತದೆ. ಒಬ್ಬ ಕವಿ ಹೇಳ್ತಾನಲ್ಲ, ಸಿದ್ಧರ ಮಾತಿನ ಶಕ್ತಿ ಎಷ್ಟು, ವಾಚಂ ಅರ್ಥೋನುಭಾವತಿ ಅಂತ.
ಅವರು ಆಡಿದ ಮಾತು ಎಷ್ಟು ಪ್ರಭಾವಶಾಲಿ ಆಗಿರ್ತದೆ ಅಂದ್ರೆ ಒಂದು ಹೆಣ್ಣು ಎದುರುಗಡೆಗೆ ಬಂದು ನನಗೆ ಮಕ್ಕಳಾಗಿಲ್ಲ ಸ್ವಾಮಿ ಅಂತ ಅವರೇನಾದ್ರೂ ಆಗ್ತಾನೆ ಇಲ್ಲ ಬಹಳ ಸಮಸ್ಯೆ ಆಗಿದೆ ಅಂತ ನಮಸ್ಕರಿಸಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಆ ಸಿದ್ಧರ ಬಾಯಲ್ಲಿ ಒಂದು ವೇಳೆ ನೀನು ಪುತ್ರವತಿ ಆಗ್ತಿ ಅಂತ ಬಾಯಲ್ಲಿ ಬಂದ್ರೆ ಅವಳಿಗೆ ಅದನೋ ಇಲ್ಲೋ ಆ ಅರ್ಹತೆ ಅವ್ರ ಬಾಯಲ್ಲಿ ಬಂದದ್ದಕ್ಕಾದ್ರೂ ಹೊಟ್ಟೆಯಲ್ಲಿ ಒಂದು ಮಗು ಬಂದು ಕೂಡ್ತದ ಅವಾಗ ವಾಚಂ ಅರ್ಥೋನು ಧಾವತಿ ಅಂದ್ರೆ ಆಗ ಅಭಿಪ್ರಾಯ ಅದೇ ಸಿದ್ಧರಿಗಿರುವಂತಹ ಶಕ್ತಿ ಈ ಶಕ್ತಿ ಎಲ್ಲರಲ್ಲಿ ಬರಲ್ಲ ಮನುಷ್ಯ ಅದನ್ನ ಪಡೆದುಕೊಳ್ಬೇಕಾಗ್ತದೆ ಸರಳವಾಗಿ ಸಹಜವಾಗಿರುವಂತಹದ್ದಂತೂ ಅಲ್ಲ ಇಂಥ ಶಕ್ತಿ ಅವರಿಗೆ ರಾಮಮಂತ್ರದಿಂದಲೇ ಬಂದದ್ದು ನಾರದರ ಉಪದೇಶದ ಪ್ರಭಾವದಿಂದ ಅವರು ಪಶ್ಚಾತ್ತಾಪ ಪಟ್ಟು ರಾಮ ಮಂತ್ರವನ್ನ ತಪಸ್ಸು ಮಾಡಿದ್ರ ಪ್ರಭಾವದಿಂದ ಬಂತು ಹಾಗಾಗಿ ಅವರಿಗೆ ಆ ಆದೇಶ ಉಪದೇಶಗಳು ಸ್ವಾರಸ್ಯ ಇದೆ ನೀನೇನ್ ಬರೀತಿ ಅದು ಸತ್ಯ ಆಗ್ತದೆ ಆಯ್ತು ಅಂದ್ರು ರಾಮಾಯಣ ರಚನೆ ಆಯ್ತು ಹೇಗೆ ರಚನೆ ಆಯ್ತು ಅವ್ರಿಗೊಬ್ಬ ಶಿಷ್ಯ ಇದ್ದ ಅದೊಂದು ಘಟನೆಯನ್ನ ಹೇಳ್ತದೆ ಆ ಘಟನೆಯಲ್ಲಿ ಇವತ್ತು ಚಿಂತಿಸೋಣ ತಮಸಾ ನದಿ ತೀರಕ್ಕೆ ಮಧ್ಯಾಹ್ನದ ಆಹ್ನಿಕಕ್ಕೆ ಅಂತ ಒಮ್ಮೆ ಹೊರಟ್ರು ವಾಲ್ಮೀಕಿಗಳು ಮಧ್ಯಾಹ್ನದ ಸಮಯ ಆಹ್ನಿಕಕ್ಕೆ ನದಿ ಸ್ನಾನ ಮಾಡ್ಬೇಕು ಅಂತ ಸ್ನಾನಕ್ಕೆ ಹೋಗುವಾಗ ವಲ್ಕಲ ಕೊಡು ಕಲಶ ಹಿಡ್ಕೋ ಅಂತ ಕಲಶ ಅವನ ಕೈಯಲ್ಲಿ ಕೊಟ್ರು ವಲ್ಕಲ ಅದು ವಸ್ತ್ರ ಅವ್ರು ಧರಿಸ್ತಾ ಇದ್ದದ್ದು ನಾರಮಡಿ ಶಿಷ್ಯ ಭರದ್ವಾಜ ಶಿಷ್ಯ ಗುರುಗಳು ಜೊತೆಗೆ ಬಂದಿದ್ದ ಅಲ್ಲೊಂದು ಆಶ್ಚರ್ಯ ಕಾದಿತ್ತವರಿಗೆ ಒಂದು ಗಂಡು ಒಂದು ಹೆಣ್ಣು ಕ್ರೌಂಚ ಪಕ್ಷಿಗಳು ರತಿ ಕ್ರೀಡೆ ನಡೆಸ್ತಾ ಇದ್ರು ಪ್ರಣಯ ಕೇಲಿಯಲ್ಲಿದ್ದ ಆ ಪಕ್ಷಿಗಳು ಬಹಳ ಆನಂದದಿಂದ ಅವರಷ್ಟಕ್ಕೆ ಅವರಿದ್ದಾರೆ ಒಬ್ಬ ಬೇಟೆಗಾರ ಬಂದ ಬೇಟೆಗಾರನಿಗೆ ಅವೇ ಕಣ್ಣಿಕ್ಕಿತ್ತು ಬಿಲ್ಲಿಗೆ ಬಾಣ ಹೂಡಿದ ಆ ಒಂದು ಗಂಡು ಕ್ರೌಂಚ ಪಕ್ಷಿಗೆ ಪ್ರಯೋಗ ಮಾಡಿದ ಗಂಡು ಕ್ರೌಂಚ ಪಕ್ಷಿಗೆ ಅವಾಗ ಪ್ರಯೋಗ ಮಾಡ್ತಾನೆ ಅದು ಕೆಳಗೆ ಬಿತ್ತು ವಾಲ್ಮೀಕಿಗಳು ಸಹಜ ಕರುಣಿಗಳು ಒಬ್ಬ ದರೋಡೆಗಾರನ ಮನಸ್ಸಿನೊಳಗೆ ಸಹಜ ಕರುಣೆ ಇತ್ತು ಈ ಕ್ಯಾರೆಕ್ಟರ್ ಅನ್ನು ನೀವು ಆಲೋಚನೆ ಆಮೇಲೆ ಮಾಡಬಹುದು ಸಹಜ ಕರುಣಿಗಳಾದ ವಾಲ್ಮೀಕಿಗಳಿಗೆ ಆ ಗಂಡು ಕ್ರೌಂಚ ಪಕ್ಷಿ ಕೆಳಗೆ ಬಿದ್ದದ್ದು ಹೆಣ್ಣು ಕ್ರೌಂಚ ಬಹಳ ದುಃಖಿಸ್ತಾ ಇದ್ದದ್ದು ಆ ಕ್ರೌಂಚದ ಮೇಲೆ ಅವರಿಗೆ ಕರುಣೆ ಉಕ್ಕೇರಿ ಬೇಟೆಗಾರನ ಮೇಲೆ ಸಿಟ್ಟು ಬಂತು ಬೇಟೆಗಾರನಿಗೆ ಶಾಪ ಕೊಡ್ಲಿಕ್ಕೆ ಹೇಳಿದ ಮಾತು ಮಾ ನಿಷಾದ ಪ್ರತಿಷ್ಠಾಂತೆ ನೋಡಿ ಈ ಮಾತನ್ನ ಅವಾಗ ಅವ್ರು ಹೇಳಿದ್ರು ಅಂತ ಬರ್ತದೆ ಶಾಶ್ವತಿ ಯಾವ ಕಾರಣಕ್ಕೂ ಕೂಡ ನಿನಗೆ ಎಲ್ಲಿಯೂ ಸ್ಥಿರವಾದ ನೆಲೆ ಸುಖ ಇಲ್ಲದೆ ಹೋಗ್ಲಿ ಅಂತ ಶಾಪ ಕೊಡುವಾಗ ಹೇಳಿದ್ರು ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮ ಮೋಹಿತ ಅವಧಿ ಕಾಮ ಎಂಥ ಕೆಟ್ಟ ಕೆಲಸ ಮಾಡಿದ್ವಿ ಮಾಡಬಾರ್ದಾಗಿತ್ತು ಇದನ್ನ ಅಂತ ಅವರ ಒಳಗೆ ಆ ಕ್ರೌಂಚದ ಮೇಲಿದ್ದಂತಹ ಕರುಣೆ ಉಕ್ಕಿ ಹರಿಯುವಾಗ ಒಂದರ್ಥದಲ್ಲಿ ಶೋಕ ಇನ್ನೊಂದರ್ಥದಲ್ಲಿ ಶೋಕವೇ ಶ್ಲೋಕ ಅಂತ ಹಿರಿಯರು ಹೇಳಿದ್ದು ಇದು ಶೋಕ ಅಲ್ಲ ಇದು ಶ್ಲೋಕ ಅಂತ ಹೇಳ್ತಾರೆ ಮಹಾನ್ವ ಇಲ್ಲೇನಾಗಿದೆ ಕ್ರೌಂಚಗಳ ಮೇಲೆ ಕರುಣೆ ಅದು ಕರುಣಾರಸ ಆ ಹೊಡೆದಂತ ಬೇಟೆಗಾರನ ಮೇಲೆ ಆಕ್ರೋಶ ಅದು ಆಕ್ರೋಶ ಬಂದಿದೆ ಆಕ್ರೋಶ ಅಂದ್ರೆ ಕ್ರೋಧ ಈಗ ರಸಗಳು ಬೇರೆ ಬೇರೆ ಇದ್ದ ರಸ ನಮಗೆ ಪರಿಚಯ ಇರುವಂತೆ ಶೃಂಗಾರ ವೀರ ವಿಭತ್ಸ ರೌದ್ರ ಅಂತ ರಸಗಳಿದ್ದ ರಾಮಾಯಣದ ಪ್ರಾಥಮಿಕ ಹಂತದಲ್ಲಿ ಒಬ್ಬ ಕರ್ತೃ ಆದವನಿಗೆ ಈ ತರದೊಂದು ಘಟನೆ ನಡೀತು ಅಂತ ತಾವೇ ಸ್ವತಃ ಹೇಳಿ ಅದೇ ಶೋಕವೇ ಶ್ಲೋಕವಾಗುವ ಹಾಗೆ ಮಾಡಿ ರಾಮಾಯಣವನ್ನ ಮುಂದುವರಿಸಿದ್ರು ಅಂತ ಹೇಳ್ತದೆ ಆಗಲೇ ದೇವತೆಗಳು ಅವರು ಒಳಗಿಂದ ಪ್ರೇರೇಪಿಸಿ ಇದು ಕೇವಲ ಶೋಕವಲ್ಲಪ್ಪ ಇದು ಶ್ಲೋಕವಾಗಲಿ ಅಂತ ಹೇಳಿ ಇದೇ ನಿನಗೆ ನಾಂದಿ ಅಂತನ್ನುವಂತೆ ರಾಮಾಯಣ ಮುಂದುವರಿಸುವಂತ ಪ್ರೇರಣೆ ಮಾಡಿದ್ದಾರೆ ಇದೊಂದು ಘಟನೆ ಕರುಣಾರಸ ರೌದ್ರ ಅವನ ಮೇಲೆ ಸಿಟ್ಟು ಇದೆ ನಾವು ಯಾವ ರಸ ತಗೊಳ್ಬೇಕು ಅನ್ನೋದ್ರ ಆಲೋಚನೆ ಆಮೇಲೆ ಮಾಡೋಣ ಪ್ರಮುಖವಾಗಿ ಕರುಣಾರಸವನ್ನ ಗ್ರಹಣ ಮಾಡ್ತಾರೆ ಹಾಗಾಗಿ ರಾಮಾಯಣದಲ್ಲಿ ಹೆಚ್ಚು ಪ್ರಧಾನವಾಗಿ ನಿಮಗೆ ನೋಡ್ಲಿಕ್ಕೆ ಬರೋದು ಯಾವ ರಸ ಕರುಣಾರಸ ರಚನೆ ಆಯ್ತು ಶಿಷ್ಯ ಭರದ್ವಾಜರಿಗೆ ಹೇಳಿದ್ರು ನಾನು ಶ್ಲೋಕ ಹೇಳ್ತಾ ಹೋಗ್ತೇನೆ ನೀನ್ ತಲೆಯಲ್ಲಿ ಇಟ್ಕೊಳ್ತಾ ಹೋಗು ಇಲ್ಲಿ ಬರೆದದ್ದು ಪ್ರಸಂಗ ಹೇಳಿಲ್ಲ ಇದು ಹೇಳೋದು ಅದನ್ನ ಆತ ಕೇಳಿ ತಲೆಯಲ್ಲಿ ಇಟ್ಕೊಳ್ಳೋದು ಅಷ್ಟೇ ಇಲ್ಲ ಗ್ರಾಸ್ಪಿಂಗ್ ಪವರ್ ಅಂಡ್ ಸೇವಿಂಗ್ ಪವರ್ ಆಲ್ರೆಡಿ ಅವ್ರಿಗೆ ಇನ್ಬಿಲ್ಟ್ ಇರ್ತಿತ್ತು ನಮ್ದೆಲ್ಲ ಎಕ್ಸ್ಟರ್ನಲ್ ಆಗಿ ಹಾಗಾಗಿ ಅವ್ರಿಗೆ ಬೇರೆ ಸಮಸ್ಯೆನೇ ಇಲ್ಲ ವೇದಾಧ್ಯಯನಶೀಲರಾದವರಿಗೆ ಅನಂತ ವಾಕ್ಯಗಳನ್ನ ತಲೆಯಲ್ಲಿ ನೆನಪಿಟ್ಟುಕೊಳ್ಳುವಂತಹ ಶಕ್ತಿ ಇರುವವರಿಗೆ ವಾಲ್ಮೀಕಿಗಳು ಹೇಳಿದ ಶ್ಲೋಕಗಳನ್ನ ನೆನಪಿಟ್ಟುಕೊಳ್ಳೋದಿಲ್ಲ ಸಮಸ್ಯೆ ಆಗಲಿಲ್ಲ ಭರದ್ವಾಜರಿಗೆ ಹಾಗಾಗಿ ಆ ಶ್ಲೋಕಗಳೆಲ್ಲ ತಲೆಯಲ್ಲಿ ಬಂತು ಒಂದ್ ಹಂತಕ್ಕೆ ತಪಸ್ವಾಧ್ಯಾಯ ಅಂತ ತಕ್ ಶುರು ಆಗಿತ್ತು ಕೊನೆಗೆ ತತ್ ಅಂತ ತತ್ ಮುಗಿತು ತತ್ ಅಂತ ಮುಗಿದ ಕೂಡ್ಲೆ ವಾಲ್ಮೀಕಿಗಳಿಗೆ ತಾಕಿನ್ನು ಅಂತ ಅನಿಸಿದ್ರಿಂದಲೇ ಕೇಳಿದ್ರಂತೆ ಇಷ್ಟಾಯ್ತು ಶ್ಲೋಕ ಭರದ್ವಾಜ ಅಂದ್ರು 24,000 ಆಗಿದೆ ಆಯ್ತು ರಾಮಾಯಣ ಅಂದ್ರಂತೆ ರಾಮಾಯಣದ ಮೊದಲನೇ ಶ್ಲೋಕದ ಪ್ರಾರಂಭ ಅಕ್ಷರ ತ ಕೊನೆಯ ಶ್ಲೋಕ ಉತ್ತರಕಾಂಡದ ಕೊನೆಯ ಅಕ್ಷರ ತು ಎರಡು ಸೇರಿಸಿದ್ರೆ ಏನಾಗ್ತದೆ ತತ್ ಎಷ್ಟಾಯ್ತು 24,000 ಆದ್ಮೇಲೆ ರಾಮಾಯಣ ನಿಂತು ಹೋಯ್ತು ಈಗ ಹೇಳಿ ಇದು ಬುದ್ಧಿಪೂರ್ವಕವಾದ ರಚನೆಯೋ ಅಥವಾ ಇದು ಬುದ್ಧಿಪೂರ್ವ ಅಲ್ಲವೋ ಕೆಲವರಿಗೆ ಅನಿಸ್ತದೆ ಇಟ್ಸ್ ಹ್ಯಾಪೆಂಡ್ ಅವ್ರು ಬರಿತಾ ಹೋದ್ರು ಒಂದ್ ನಾವೆಲ್ ಬರಲಿಕ್ಕೆ ಶುರು ಮಾಡ್ತಾನೆ ಕವಿ ಅವನಿಗೆಲ್ಲೋ ಒಂದ್ ಕಡೆಯಲ್ಲಿ ಹೋಗಿ ಪಾತ್ರದ ಕಥೆ ಮುಗಿಸ್ಬೇಕು ಅಂತ ಅನಿಸ್ತದೆ ಅಥವಾ ಕೆಲವೊಮ್ಮೆ ತಾನಾಗಿ ಅದು ಮುಗಿದ ಹೋಗ್ತದೆ
ಅಲ್ಲಿಗೆ ಅವ್ನು ಮುದ್ರಣ ಮಾಡಿಸಿದ್ರೆ ಒಂದು 1000 ಪುಟ ಆಗಿರ್ತದೆ, ಅದು ಪುಸ್ತಕ, ಇದೊಂದು ಕಾದಂಬರಿ. ಹೀಗೆ ರಚನೆ ಮಾಡಿದ್ರ ಅಂದ್ರೆ ಕೆಲವರಿಗೆ ಪೇಜ್ ಲೆಕ್ಕ, ಕೆಲವರಿಗೆ ಬರೆಯುವ ಇಂಕ್ ಲೆಕ್ಕ, ಕೆಲವರಿಗೆ ಆ ಪ್ಯಾರಾಗ್ರಾಫ್ ಲೆಕ್ಕ. ಪ್ಯಾರಾಗ್ರಾಫ್ ಲೆಕ್ಕ ಅಂದ್ರೆ ಈ ಬರವಣಿಗೆಯಲ್ಲಿ ಹೆಚ್ಚು ಯಾರು ಕರಕುಶಲರು ಇರ್ತಾರೆ ಅವ್ರಿಗೆ ಇದು ಬೇಗ ಬೇಗ ಅನುಸಂಧಾನಕ್ಕೆ ಬರ್ತದೆ. ಅವರಿಗೆ ಪೇಜ್ ಲೆಕ್ಕ ಅಲ್ಲ, ಪ್ಯಾರಾಗ್ರಾಫ್ ಲೆಕ್ಕ ಅಲ್ಲ. ಸಂಸ್ಕೃತದಲ್ಲಿ ಗ್ರಂಥ ಅಂತ ಕರೆಯೋದು ಯಾವ್ದನ್ನ ಅಂದ್ರೆ 32 ಅಕ್ಷರದ ಒಂದು ಸಾಲು, 32 ಅಕ್ಷರದ ಒಂದು ಸಾಲಿದ್ರೆ ಅದನ್ನ ಗ್ರಂಥ ಅಂತ ಹಿರಿಯರು ಕರೀತಾರೆ. ಹಿಂದೆ ನೀವು ತಾಳೆ ಗರಿಗಳನ್ನು ನೋಡಿದ್ರೆ ಈ ಭಾಗ ಆ ಭಾಗಗಳಲ್ಲಿ ಮಾರ್ಜಿನ್ ಬಿಟ್ಟು ಮಧ್ಯದಲ್ಲಿ ಸುಮಾರು 5-6 ಸಾಲುಗಳು ಮಾತ್ರ ಕಾಣಿಸ್ತಾರೆ. ಒಂದು ಸಾಲು ಸರಿಯಾಗಿ 32 ಅಕ್ಷರ ಇರ್ತದೆ. ಅಂಥ 32 ಅಕ್ಷರದ 2ನೇ ಸಾಲು, 3ನೇ ಸಾಲು, 4ನೇ ಸಾಲು, 5ನೇ ಸಾಲು ಅಂದ್ರೆ ಅಕ್ಷರ ಎಷ್ಟು ಅಂತ ಆಟೋಮೆಟಿಕ್ಲಿ ಅವ್ರಿಗೆ ಗೊತ್ತಾಗ್ತಿರ್ತದೆ. ವಾಲ್ಮೀಕಿಗಳು ಶ್ಲೋಕಗಳನ್ನು ರಚಿಸುವಾಗ ಮುಂದೆ ಕೊಡುವ ಮಾಹಿತಿಯಂತೆ ಇದು ಅನುಷ್ಟುಪ್ ಶ್ಲೋಕ. ಅನುಷ್ಟುಪ್ ಶ್ಲೋಕದಲ್ಲಿ ಒಂದೊಂದು ಪಾದ 8 ಅಕ್ಷರ ಇದ್ದು 8 8 8 8 ಅಂದ್ರೆ 8 4 32 ಅಕ್ಷರಗಳ ಒಂದು ಅದ್ಭುತವಾದ ಸಾಲು. ಇಷ್ಟೇ ಆಗ್ಬೇಕು, ಇಂಥವು 24,000 ಆಗಿತ್ತಂತೆ. ಅಂದ್ರೆ ಅಕ್ಷರ ಸಂಖ್ಯೆ ನಿಮಗೆ ಬೇಗ ಅರ್ಥ ಆಗ್ತದೆ. ಈಗ ಹೀಗೆ 24,000 ಶ್ಲೋಕಗಳ ರಚನೆಯಲ್ಲಿ ಮೂಡಿ ಬಂತು ರಾಮಾಯಣ ಅಂತ ನಾವು ಕಥೆಯನ್ನ ಕೇಳ್ತೀವಿ. ಈ 24 ಅನ್ನೋ ಸಂಖ್ಯೆಗೆ ಹಿರಿಯರು ಹೇಳಿದ್ರು 24 ಅನ್ನೋ ಸಂಖ್ಯೆಯನ್ನು ಯಾಕೆ ಹೀಗೆ ಮಾಡಿದ್ದಾರೆ ಮತ್ತು ಯಾಕೆ ನಿಲ್ಲಿಸಿದ್ದಾರೆ ಅಂದ್ರೆ ಅವ್ರ ಅಬ್ಸರ್ವೇಷನ್. ಓ, ಇದು ನಮ್ಮ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಗಾಯತ್ರಿಗೆ ಇರುವಂತಹ ಸಂಖ್ಯೆ. ಎಷ್ಟು ವಿಚಿತ್ರ ಅಂದ್ರೆ ಶ್ಲೋಕಗಳ ರಚನೆ ಆಗಿರೋದು ಅನುಷ್ಟುಪ್ನಲ್ಲಿ ಆದ್ರೂ, ಆದ್ರೆ ಒಟ್ಟು 1,000 ಸಂಖ್ಯೆ ಇರೋದು 24,000. ಅಂದ್ರೆ ಅವ್ರ ಉದ್ದೇಶ ಏನಿದೆ ಅನ್ನೋದನ್ನ ನೀವು ಅರ್ಥೈಸ್ಕೊಳ್ಳೋದು ಬಹಳ ಮುಖ್ಯ. ಶ್ಲೋಕಗಳ ಅನುಷ್ಟುಪ್ ಆದ್ರೆ 24,000 ಹೆಂಗ್ ಮಾಡಿದ್ದಾರೆ ಅಂತ ಹೇಳ್ತದೆ. ತದಿಂದ ಪ್ರಾರಂಭ ಆದಂತಹ ರಾಮಾಯಣದ ವಿವರಣೆ ಕೊಡುವಾಗ ಒಂದೊಂದು ಅಕ್ಷರದ ವ್ಯಾಖ್ಯಾನದ ರೂಪವಾಗಿ 1,000 ಶ್ಲೋಕ. ಅವಾಗ ನಿಮಗೆ ಅನುಸಂಧಾನಕ್ಕೆ ಬರ್ತದೆ ಒಂದು ಅಕ್ಷರ ಗಾಯತ್ರಿ ಮಂತ್ರದಲ್ಲಿ ಒಟ್ಟು ಇರೋದು ಎಷ್ಟು ಅಕ್ಷರ? 24 ಅಕ್ಷರ. ತತ್ ಸವಿತುಹು ಅನ್ನೋಲ್ಲಿ ವರೇಣ್ಯಂ ಅನ್ನೋದನ್ನ ಮಾತ್ರ ವರೇಣ್ಯಂ ಅಂತ ಚೂರ್ ಬಿಡಿಸ್ಕೊಳ್ಬೇಕದು. ಬಿಡಿಸ್ಕೊಂಡ್ರೆ ಅದು 24 ಸರಿಯಾದ ಸಂಖ್ಯೆ ಆಗ್ತದೆ, ಇಲ್ಲದಿದ್ರೆ 23 ನಿಂತು ಬಿಡ್ತದೆ ಸಂಯುಕ್ತ ಅಂತ ಇಟ್ಟುಕೊಂಡ್ರೆ ಅಕ್ಷರವನ್ನು. ಆ ಒಟ್ಟು 24 ಅಕ್ಷರಗಳ ಒಂದು ಅಕ್ಷರಕ್ಕೆ 1,000 ಶ್ಲೋಕದಂತೆ ಮನಸ್ಸಿನಲ್ಲಿ ಇಟ್ಟುಕೊಂಡೇನೆ ಇಡೀ ವಾಲ್ಮೀಕಿ ರಾಮಾಯಣ ರಚನೆ ಆಯ್ತು. ಇದನ್ನ ನಾವು ಅರ್ಥೈಸ್ಕೊಂಡು ಒಬ್ಬ ವ್ಯಕ್ತಿ ಕಾದಂಬರಿಯೋ ಕಾವ್ಯವೋ ಇವತ್ತು ಲೋಕದ ಒಬ್ಬ ರಾಜನನ್ನೋ ಒಬ್ಬ ಸ್ತ್ರೀಯನ್ನೋ ವರ್ಣಿಸುವಾಗ ಅವನು ಈ ತರ ಮನಸ್ಸಿನಲ್ಲಿ ಇಟ್ಟುಕೊಂಡು ಬರೀತಾನೆ ಅಂತ ಅನ್ನೋದು ಬಹಳ ಬಹಳ ವಿಚಿತ್ರ ಆಯ್ತು. ಈ ತರ ಯಾವುದೋ ಒಂದು ಮಂತ್ರ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಮಂತ್ರಕ್ಕನುಗುಣ 1,000 ಶ್ಲೋಕ ಅಂತ ರಚನೆ ಮಾಡುವುದು ಅಂತ ಎಲ್ಲಿ ಕಂಡಿದೆ ಹೇಳಿ? ಇದು ಹಾಗಾಗಿದೆ ಅಂತ ಹೇಳ್ತಾ ಇದ್ದಾರೆ. 24,000 ಅನ್ನುವ ಆ ಸಂಖ್ಯೆ ಒಂದೊಂದು ಅಕ್ಷರದ 1,000 ಶ್ಲೋಕಗಳು ವ್ಯಾಖ್ಯಾನ ರೂಪವಾಗಿ ಬಂದಿದೆ ಅಂತ ನಾವು ಅನುಸಂಧಾನ ತರಬೇಕಂತ. ಒಬ್ಬ ವ್ಯಕ್ತಿ ತನ್ನ ಬದುಕಿನೊಳಗೆ ಎಲ್ಲೋ ಹುಟ್ಟುತ್ತಾನೆ, ಇನ್ನೆಲ್ಲೋ ಬೆಳೀತಾನೆ, ಇನ್ಯಾರಿಂದಲೋ ಶಿಕ್ಷಣ ಪಡಿತಾನೆ, ಇನ್ನೆಲ್ಲೋ ತಪ್ಪು ದಾರಿಗೆ ಇಳಿತಾನೆ, ಇನ್ಯಾರಿಂದಲೋ ಸರಿ ದಾರಿಗೆ ಬರ್ತಾನೆ. ಇದೇನು ಲೋಕದಲ್ಲಿ ನಡೀತದೆ? ಇದನ್ನ ನಾವು ವಾಲ್ಮೀಕಿಗಳಲ್ಲಿ ಕಾಣ್ತೀವಿ. ಪ್ರಚೇತಸರ ಮನೆಯಲ್ಲಿ ಹುಟ್ಟಿದ್ರು, ಆದ್ರೆ ಸಂಸ್ಕಾರ ಸಿಗಲಿಲ್ಲ. ಯಾವುದೋ ಹದ್ದು ಬಂದು ಆಕಾಶಕ್ಕೆ ತಗೊಂಡು ಹೋಗಿ ಇನ್ನೆಲ್ಲೋ ಬಿಸಾಕ್ಬಿಟ್ಟು. ಪ್ರಚೇತಸರ ಮನೆಯಲ್ಲಿ ಹುಟ್ಟಿಯೂ ಸಂಸ್ಕಾರ ಸಿಗದಂತೆ ಹದ್ದಿನ ನೆಪದಿಂದ ಅದು ಇನ್ನೆಲ್ಲೋ ಬೆಳೆಯೋ ಹಾಗಾಯ್ತು. ಇದು ನಮ್ಮ ಜೀವನಕ್ಕೆ ಒಂದು ದೊಡ್ಡ ಪಾಠ. ನಾವು ಎಲ್ಲೋ ಹುಟ್ಟಿರ್ತೇವೆ ನಿಜ, ಆದ್ರೆ ಕಾಲಕಾಲದಲ್ಲಿ ಅಲ್ಲೇ ಬೆಳಿಬೇಕು, ಅದೇ ಸಂಸ್ಕಾರ ಸಿಗ್ಬೇಕು ಅಂತೇನು ನಿಯಮ ಇಲ್ಲ, ಅದು ವಿಧಿ. ಅವತ್ತು ಬಂದದ್ದು ಹದ್ದಾದ್ರೆ ಇವತ್ತು ನಮಗೆಲ್ಲ ವಿಧಿ ಅನ್ನೋ ಹದ್ದು, ಅದು ಎಲ್ಲಿ ಬೇಕಾದಲ್ಲಿ ನಮ್ಮನ್ನು ತಗೊಂಡು ಹೋಗಿ ಒಗೀತದೆ. ಆತನನ್ನ ಕಾಡಿನಲ್ಲಿ ಒಂದು ಬೇಡರ ಮಧ್ಯದಲ್ಲಿ ಒಗೆದ್ರೆ ನಮ್ಮನ್ನ ಎಲ್ಲಿ ಒಗೀತದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ತಕ್ಕಂತೆ ಆತ ಬೆಳವಣಿಗೆ ಪಡೆದ, ಕಾಡು ಮೇಡುಗಳಲ್ಲಿ ಓಡಾಡಿಕೊಂಡು ದರೋಡೆಗೋರ್ನಾಗಿಬಿಟ್ಟ. ದೊಡ್ಡ ದರೋಡೆಗ ಸಾಧಾರಣ ಅಲ್ಲ. ಇದು ಮನುಷ್ಯ ಜೀವನದಲ್ಲಿ ಸಂಸ್ಕಾರ ಸರಿಯಾಗಿ ಸಿಗದೆ ವಿಧಿವಶನಾದವನು ಚಟ ವ್ಯಸನಗಳಿಗೆ ದಾಸನಾಗುವುದು ಕಂಡಿಲ್ವೇ? ಆಗ್ತಾನೆ ಇವತ್ತು. ಆದ್ರೆ ವಿಚಿತ್ರ ಅಂದ್ರೆ ದರೋಡೆ ಮಾಡ್ಬೇಕು ಅಂತ ಅನಿಸಿದ ಬುದ್ಧಿಯು ಅವನಿಗೆ ಅನುಕೂಲನೇ ಆಯ್ತು. ಯಾಕಂದ್ರೆ ನಾರದರಂಥವ್ರನ್ನು ದರೋಡೆ ಮಾಡ್ಲಿಕ್ಕೆ ಹೋದ್ನಲ್ಲ, ಇದೇ ಅವನ ಜೀವನದಲ್ಲಿ ಆದದ್ದು ಬದಲಾವಣೆ. ಇದನ್ನ ಟರ್ನಿಂಗ್ ಪಾಯಿಂಟ್ ಅಂತ ಇವತ್ತು ಹೇಳ್ಬೋದು. ವ್ಯಕ್ತಿ ಸ್ವಭಾವದಿಂದ ಶುದ್ಧ ಇದ್ದ ಅಂದ್ರೆ ಮೇಲೆ ಎಷ್ಟೇ ಆವರಿಸಿದ್ರು ಇಂದಲ್ಲ ನಾಳೆ ಒಂದ್ ಸರಿ ಹೋಗೇ ಹೋಗ್ತಾನೆ. ಯಾವ ವ್ಯಕ್ತಿಯನ್ನು ಹುಟ್ಟುಡ್ತಾನೆ ದೈವತ್ವದಲ್ಲಿ ಕೂಡಿಸ್ಬಾರ್ದು. ನಾವು ಅದನ್ನೇ ಹೇಳ್ತೀವಿ,
ಪರದೆ ಮುಂದೇನಾಗಿದ್ದಾನೆ ಅಂತ ನೋಡೋಕ್ಕಿಂತ ಹೆಚ್ಚಾಗಿ ಹಿಂದೇನಿರ್ತಾನೆ ಅಂತ ನೋಡೋದು ಬಹಳ ಮುಖ್ಯ ಆಗ್ತದೆ. ಅವನು ಪಟ್ಟ ಕಷ್ಟ ಎಷ್ಟು, ಅವನು ಇದ್ದದ್ದೇನು ಅಂತ. ಎಲ್ಲಾ ಚಿಪ್ಪಿಗೂ ಮಹತ್ವ ಇಲ್ಲ ಮತ್ತೆ. ಹೀಗಂತೇಳಿ ಎಲ್ಲಾ ಚಿಪ್ಪುಗಳನ್ನ ಆಧರಿಸಬಾರ್ದು. ಮುತ್ತಿರೋ ಚಿಪ್ಪಿಗೆ ಬೆಲೆ ಜಾಸ್ತಿ. ಆದ್ರೆ ಏನ್ ಮಾಡೋಣ, ಸ್ವಾತಿ ನಕ್ಷತ್ರದಲ್ಲಿ ಬಿದ್ರೆ ಮಾತ್ರ ಚಿಪ್ಪಿನಲ್ಲಿ ಮುತ್ತುಟ್ಟುಕೊಳ್ತದೆ. ಹಾಗೆ ವಾಲ್ಮೀಕಿ ಅದೊಂದು ಸ್ವಾತಿ ನಕ್ಷತ್ರದಲ್ಲಿ ಹನಿ ಬಿದ್ದು ಚಿಪ್ಪು ಒಳಗೆ ಮುತ್ತು ಹುಟ್ಟಿದಂತೆ ಈತ ಹುಟ್ಟಿದ್ದ ಅಂತ ಅರ್ಥ. ಆ ಕಳ್ತನ, ಆ ಇನ್ನೊಬ್ಬರನ್ನ ದರೋಡೆ ಮಾಡುದು, ತಲೆ ಒಡೆಯೋದು, ಇದೆಲ್ಲ ಚಿಪ್ಪಿದ್ದಾಗ. ಆದ್ರೆ ಒಳಗಿದ್ದುದು ಮಾತ್ರ ಮುತ್ತೆ ಅಲ್ವೇ. ಒಳಗೆ ಮುತ್ತಿದೆ ಅಂತ ಹೇಳಿ ನಾರದರಂತಹ ಮಹಾತ್ಮರು ಒಳಗೊಂದು ಮುತ್ತಿದೆ, ಮೇಲೆ ಇದೊಂದು ಚಿಪ್ ಸೇರಿದೆ, ಇದನ್ನ ತೆಗೆದ್ರೆ ಆ ಮುತ್ತಿನ ಹೊಳಪೆಷ್ಟು ಅಂತ ಗಮನಿಸಿದ್ರ. ಇವತ್ತು ಪ್ರತಿ ಹಂತದಲ್ಲಿ ಈ ಕೆಲಸ ಆಗ್ಬೇಕು. ಬರೀ ಚಿಪ್ಪ ಅಥವಾ ಒಳಗ್ ಮುತ್ತಿದೆನ, ಇದನ್ನ ಹುಡುಕೋದ್ ಪ್ರಯತ್ನ ಪಡ್ಬೇಕು. ಚಿಪ್ಪಿರೋದು ಮತ್ತೆ ಸಮುದ್ರದಲ್ಲಿ ನದಿ ತೀರಗಳಲ್ಲೇನೆ. ಆದ್ರೆ ಯಾವ ನಕ್ಷತ್ರದಲ್ಲಿ ಯಾವ ಹನಿ ಬಿದ್ದು ಯಾವ ಮುತ್ತು ಒಳಗ್ ಹುಟ್ಕೊಂಡಿದೆ ಅಂತ ಅಷ್ಟು ಸುಲಭ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಾವು ಪಾಠವಾಗಿ ತಗೊಳ್ಬೇಕು. ಸ್ವಭಾವದಿಂದಲೇ ಎಲ್ಲರನ್ನ ಕೆಟ್ಟವರನ್ನಾಗಿ, ಸ್ವಭಾವದಿಂದಲೇ ಎಲ್ಲರನ್ನು ಒಳ್ಳೆಯವರನ್ನಾಗಿ ಈ ಕೂಡಲೇ ನಿರ್ಧರಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ವಾಲ್ಮೀಕಿಯ ಕಥೆ ನಮಗೆಲ್ಲ ಒಂದು ಸ್ಫೂರ್ತಿದಾಯಕವಾದದ್ದು. ನಾವಿವತ್ತೇ ನಮ್ಮನ್ನು ಬದಲಾಯಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ನಾವಿವತ್ತೇ ನಮ್ಮೊಳಗೆ ಯಾರಿದ್ದಾನೆ, ನಾನೇನಿದ್ದೇನೆ, ನನ್ನಿಂದ ಏನ್ ನಡಿಬೇಕಿದೆ, ನಾನು ಇಷ್ಟು ದಿನ ಮಾಡಿದ್ದೆ ಸರಿನಾ ತಪ್ಪ, ಇದೆಲ್ಲ ಒಂದು ಆತ್ಮಾವಲೋಕನೆ, ಆತ್ಮವಿಮರ್ಶೆ. ಹಾಗಾಗಿ ವಾಲ್ಮೀಕಿ ಕಥೆ ಕೇಳ್ತಾ ಕೇಳ್ತಾ ಮನುಷ್ಯನಿಗೆ ತನ್ನ ಬಗ್ಗೆ ಒಂದು ಆಲೋಚನೆ ಬಂತು ಅಂದ್ರೆ ತನ್ನನ್ನು ತಾನು ಬದಲಾಯಿಸ್ಕೊಳ್ಬಲ್ಲ ಅನ್ಲಿಕ್ಕೆ ಈ ಕಥೆ. ಕೆಲವರು ಅಂತಾರೆ ಈ ತರದ ಕಥೆಗಳಲ್ಲೇ ಇಲ್ಲ, ಇದನ್ನ ಆಮೇಲೆ ಬರೆದದ್ದು ಅಂತ. ಕೆಲವ್ರ ವಾದ ಇದೆ, ಹೀಗೆಲ್ಲ ಕಥೆ ಏನ್ ನಡೀತದೆ, ಇದೆಲ್ಲ ಅವರವರೇ ಬರ್ಕೊಂಡಿರೋದು, ಯಾರ್ಯಾರೋ ಆಮೇಲೆ ಸಂಸ್ಕೃತದ ಶ್ಲೋಕಗಳನ್ನು ಸೇರಿಸಿ ಬರೆದಿಟ್ಟಿರ್ಬೋದು ಅಲ್ಲಲ್ಲಲ್ಲಿ. ಆದ್ರೆ ಒಂದು ಯೋಚನೆ ಮಾಡೋಣ, ವಿಮರ್ಶೆ ಮಾಡುವಾಗ ತಾನೇ ತಾನು ಬರ್ಕೊಂಡ ಅಂದ್ರೆ ತನ್ನನ್ನ ನಾನೊಬ್ಬ ತಪ್ಪಿತಸ್ಥನಾಗಿದ್ದೆ ಅಂತ ಬರ್ಕೊಳ್ಲಿಕ್ಕೆ ಇಷ್ಟಪಡಲ್ಲ ಸಾಮಾನ್ಯವಾಗಿ, ಬಹಳ ಕಡಿಮೆ ಅದು. ಈಗ ನಮ್ ಡೈರಿ ನಾವು ಬರೀಲಿಕ್ಕೆ ಶುರು ಮಾಡೋಣ ಇವತ್ತಿನಿಂದ, ನಮ್ಮ ಆಗು ಹೋಗುಗಳು ನಮಗೆ ತಿಳುವಳಿಕೆಗಿಂತ ಬಂದಾಗಿಂದ ಯಾವಾಗ ಅಂತ ಶುರು ಮಾಡಿದ್ರೆ ನಾವು ಬಹಳ ದೊಡ್ಡ ತಪ್ಪು ಮಾಡಿದ್ದೇವೆ. ಆದ್ರೆ ಅದನ್ನು ಡೈರಿಯಲ್ಲಿ ಮೆನ್ಷನ್ ಮಾಡುವಾಗ ನಮ್ಮ ಬೆರಳು ನಡುಗ್ತದೆ, ಅಥವಾ ಪದಗಳು ಬೇರೆ ಆಗ್ತದೆ, ಅಥವಾ ಅದನ್ನ ಗುಪ್ತವಾಗಿ ಬರೀತಾನೆ. ಇದು ಯಾವ ವ್ಯಕ್ತಿ ತನ್ನ ಬಗ್ಗೆ ತಾನು ಡೈರಿ ಮಾಡ್ಲಿಕ್ಕೆ ಶುರು ಮಾಡಿರ್ತಾನಲ್ಲ ಅವನಿಗೆ ಗೊತ್ತಾಗ್ತದೆ. ಸೊ ವಾಲ್ಮೀಕಿ ಈ ಕಥೆಯನ್ನ ತಾನೇ ಜಗತ್ತಿಗೆ ಕೊಡ್ತಾ ಇದ್ದಾನೆ ಅಂತಾದ್ರೆ ತನ್ನ ತಪ್ಪಿನ ಅರಿವು ತನಗಾದದ್ಯಾವಾಗ, ನಾನೊಬ್ಬ ತಪ್ಪಿತಸ್ಥನಾಗಿದ್ದೆ ಸಮಾಜದಲ್ಲಿ ಅಂತ ತನ್ನ ಬಗ್ಗೆ ಬರೀತಾನೆ ಅಂದ್ರೆ ಇದು ಯಥಾರ್ಥ ಅಂತ ಪರಿಗಣಿಸ್ಬೇಕಾದ ಶ್ಯಾಡೋ. ಮನುಷ್ಯನಿಗೇನಾಗ್ತದೆ, ತನ್ನನ್ನ ತಾನು ಯಾವತ್ತೂ ಕೂಡ ನಾನ್ ತಪ್ಪಿತಸ್ಥ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಅದೇನೋ ಒಂದು ಬಿಗುಮಾನ, ಇನ್ನೊಬ್ರು ಹೇಳ್ಬಿಟ್ರಂತೂ ಇನ್ನೂ ಸಿಟ್ಟು ಬರ್ತದೆ. ನೋಡು ನಿನ್ನಲ್ಲಿ ಈ ತರದೊಂದಿದೆ, ಇದೊಂದು ಸರಿ ಹೋದ್ರೆ ಎಷ್ಟು ಚೆನ್ನಾಗಾಗ್ತದೆ ನಿನ್ ಜೀವನ ಅಂತ ಹೇಳಲಿಕ್ಕೆ ಹೋದ್ರೆ ಅವನ್ ಮುಖನೇ ಬೇರೆ ಆಗಿರ್ತದೆ. ಒಳಗೆ ಸ್ವಲ್ಪ ಶುರು ಮಾಡ್ಕೊಂಡಿರ್ತಾನೆ, ನಿಂದೆಷ್ಟು ಅಂತ ನನಗೆ ಗೊತ್ತಿಲ್ವೇ ಅಂತಿರ್ತಾನೆ, ನನಗೆ ಹೇಳಲಿಕ್ಕೆ ಬಂದೀಯಾ. ಇದೇ ನೋಡಿ ಸಮಸ್ಯೆ. ವಾಲ್ಮೀಕಿಯ ಕಥೆ ಇದಕ್ಕೊಂದು ನಿದರ್ಶನ. ನಮ್ಮ ಬದುಕಿನಲ್ಲಿ ನಾವು ನಮ್ಮ ಒಳಗೇನಿದೆ ಅಂತ ಇಳಿದು ಇಣುಕಿ ನೋಡಿದಾಗ ನಮ್ಮ ತಪ್ಪಿನ ಭಾಗಿದಾರರು ನಮ್ಮ ಸಂಬಂಧಿಗಳ ಆಗಲ್ಲ, ನಮ್ಮ ತಪ್ಪಿನ ಹೊಣೆಗಾರಿಕೆ ನಮ್ಮೇಲೆ ಇದೆ, ನಾವೇ ಅದನ್ನ ಕಳ್ಕೊಳ್ಬೇಕು. ನನ್ನನ್ನ ನನ್ನೊಳಗಿಳಿದು ನನ್ನಿಂದ ನಾನೇ ಉದ್ಧಾರ ಆಗ್ಬೇಕೆ ಹೊರತು ಇನ್ನೊಬ್ಬರಿಂದ ಅಲ್ಲ ಅಂತ ಇದು ಯಾವಾಗ ತಿಳುವಳಿಕೆಗೆ ಬರ್ತದೆ ಅವಾಗ ಒಬ್ಬ ವಾಲ್ಮೀಕಿ ಆಗ್ಲಿಕ್ಕೆ ಸಾಧ್ಯ.